ನಮಸ್ತೆ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಮತ್ತು ಸಂಬಂಧಿತ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ ಸೊ ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷ ಆರ್ ಆಚಾರ್ಯ ಸಹಾಯಕ ಪ್ರಾಧ್ಯಾಪಕರು ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ ಇಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಸೊ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಿಮಗೆ ಕಾರ್ಯಕ್ರಮಕ್ಕೆ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಹೊಟ್ಟೆ ನೋವು ಮತ್ತು ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ನಾವು ಚರ್ಚಿಸಲಿಕ್ಕಿದ್ದೇವೆ ಸೊ ಮೊದಲನೇದಾಗಿ ಡಾಕ್ಟರ್ ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣುವಂಥದ್ದು ಸಹಜ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ ಕಾ ಹೊಟ್ಟೆ ನೋವಿಗೆ ಕಾರಣಗಳು ತುಂಬ ಇರ್ತವೆ ಜನರಲ್ಲಾಗಿ ನಾವು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿರುವುದಕ್ಕಾಗಿ ಯಾವುದೆಲ್ಲ ರೀಸನ್ಸ್ ಆರ್ ಸರ್ಜಿಕಲ್ ಕಾಸಸ್ ಅಂತ ಹೇಳ್ತೇವೆ ಆಪ್ರೇಷನ್ ಬೇಕಾಗುವಂಥದ್ದು ಇಲ್ಲ ನಮ್ಮ ಅಂಡರೇ ಟ್ರೀಟ್ಮೆಂಟ್ ಮಾಡಿ ಆಪ್ರೇಷನ್ ಮಾಡದೆ ಬರೀ ಮದ್ದಿನಲ್ಲಿ ಗುಣ ಮಾಡಲಿಕ್ಕೆ ಆಗ್ತದ ಅಂತ ನೋಡುವಂಥ ಕೆಲವು ಕಾಯಿಲೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡುವ ಸೊ ಫಸ್ಟ್ ಮೊದಲನೇದಾಗಿ ಈ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಆರ್ ಹಾಲು ಕುಡಿಯೋ ಮಕ್ಕಳಲ್ಲಿ ಹುಟ್ಟಿದ ಹುಟ್ಟಿ ಆದ ಕೂಡಲೇ ಇನ್ನು ಸ್ವಲ್ಪ ತಿಂಗಳವರೆಗೆ ಹಾಲು ಕುಡಿಯೋ ವಯಸ್ಸಲ್ಲಿ ಈ ಮಕ್ಕಳಿಗೆ ಮ ಸಹಜವಾಗಿ ಈ ಗ್ಯಾಸ್ಟ್ರಿಕ್ ಕೋಲಿಕ್ ಅಥವಾ ಇಂಟಸ್ಟೈನಲ್ ಕೋಲಿಕ್ ಅಂತ ಹೇಳ್ತೇವೆ ಜಸ್ಟ್ ಒಂದು ಕೆಲವರು ಕಾಮನ್ ಲ್ಯಾಂಗ್ವೇಜಲ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಆ ಥರ ಇರುವುದಿಲ್ಲ ಜನರಲಿ ಈ ಚಿಕ್ಕ ಕರಳು ಅಥವಾ ಹೊಟ್ಟೆ ಯಾವುದಾದ್ರೂ ಭಾಗ ಸ್ವಲ್ಪ ಓವರ್ ಆಕ್ಟಿವಿಟಿ ಥರ ಆಗಿ ಸ್ವಲ್ಪ ಪೇಯ್ನ್ ಕೋಲಿಕಿ ಪೇಯ್ನ್ ಬರ್ತದೆ ಸ್ವಲ್ಪ ಹಿಂಡು ಅಂತ ನೋವು ಅದು ತುಂಬ ಏನು ಸೀರಿಯಸ್ ಕಾರಣಗಳಿರುವುದಿಲ್ಲ ಅದರಲ್ಲಿ ತನ್ನಿಂದ ತಾನೇ ಅದರಷ್ಟಕ್ಕೆ ಗುಣಮುಖ ಆಗ್ತದೆ ಒಂದು ವೇಳೆ ಆಗದಿದ್ದಲ್ಲಿ ಏನಾದರೂ ಮೆಡಿ ಮೆಡಿಕೇಶನ್ ಜಸ್ಟ್ ಕುಡಿಲಿಕ್ಕೆ ಕೊಡುವಂಥದ್ದು ಮೆಡಿಕೇಶನ್ ನಾವು ಕೊಡ್ತೇವೆ ಸೊ ಅದು ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಏನಿರ್ತದೆ ಅದನ್ನು ರಿಲೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅದು ಸೊ ಹಾಗಾಗಿ ಅಂಥದಕ್ಕೆ ಒಂದು ಓ ಪಿ ಡಿ ಬೇಸಿಸಲ್ಲಿ ಬಂದು ಜಸ್ಟ್ ಟ್ರೀಟ್ಮೆಂಟ್ ತಗೊಂಡು ಡಾಕ್ಟ್ರಿಗೆ ಪರೀಕ್ಷೆ ಮಾಡಿ ಡಾಕ್ಟರ್ ಪರೀಕ್ಷೆ ಮಾಡಿ ಆದ ನಂತರ ಏನು ಅಂತ ತಿನ್ ಚಿಂತೆ ಮಾಡುವಂಥ ವಿಷಯ ಇಲ್ಲ ಅಂತ ಹೇಳಿ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ದನ್ನು ತಗೊಳ್ಬೋದು ಕೆಲವ್ರು ಏನು ಮಾಡ್ತಾರೆ ಮನೆ ಮದ್ದು ಕೊಟ್ಟು ಟ್ರೈ ಮಾಡ್ತಾರೆ ಅಂಥದ್ದು ಮಾಡಬಹುದು ಆದರೆ ನೀವು ನೋಡಿ ಮಗುವಿನ ಚಲನವಲನ ನೋಡಿ ವಾಂತಿ ಇಲ್ಲ ಸೀರಿಯಸ್ ತೊಂದರೆ ಕಾಣ್ತಾ ಇಲ್ಲ ಅಂತ ಇದ್ದರೆ ಅಂಥದ್ರಲ್ಲಿ ಮಾಡಬಹುದು ಆದರೆ ಅದನ್ನೇ ಕಂಟಿನ್ಯೂ ಮಾಡಿ ಈಗ ಪ್ರಾಬ್ಲಮ್ ಜಾಸ್ತಿ ಮಾಡಿಕೊಂಡು ಹೊಟ್ಟೆ ಉಬ್ಬರಣೆ ಇಲ್ಲ ವಾಂತಿ ಅಂಥದ್ದೆಲ್ಲ ಮಾಡಿಕೊಂಡು ಆ ಥರ ಬಂದರೆ ಸ್ವಲ್ಪ ಎಮರ್ಜೆನ್ಸಿಯಾಗಿ ಸೀರಿಯಸ್ ಪ್ರಾಬ್ಲಮ್ಗಳಾಗ್ಬೋದು ಸೊ ತಂದೆ ತಾಯಿ ಇಲ್ಲ ಯಾರು ನೋಡ್ಕೊಳ್ತಾರೆ ಮಗುವನ್ನ ಕೇರ್ ಟೇಕರ್ಸ್ ಅಂತ ಹೇಳ್ತಾರೆ ಅಜ್ಜಿ ಯಾರಾದರೂ ಇರ್ಬೋದು ಅವರಿಗೊಂದು ಸಾಧಾರಣ ಒಂದು ಸಾಮಾನ್ಯ ನಾಲೆಜ್ ಇರ್ತದೆ ಸೊ ಆ ರೀತಿ ಇರುವಾಗ ಅವ್ರು ಅದನ್ನು ನೋಡಿ ಆ ಥರ ಆಲೋಚನೆ ಮಾಡಿ ಈ ಥರ ಇರಬಹುದು ಪ್ರಾಬ್ಲಮ್ ಅಂತ ಹೇಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಮತ್ತೆ ಇನ್ನೂ ಮಕ್ಕಳು ಯಾವಾಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಹೇಳಿದು ಡೊಗ್ಗಲ್ ಹಾಕಿ ನಡ ಇದು ಗ್ರೌಂಡ್ ಮೇಲೆ ಇದು ನ ಇದು ಕ್ರಾಲಿಂಗ್ ಅಂತ ಹೇಳ್ತೇವೆ ಅದನ್ನು ಮಾಡ್ತಾ ಇರುವಾಗ ಕೆಲವೊಮ್ಮೆ ಈ ಮಕ್ಕಳು ಏನಾದರೂ ಬಾಯಿಗೆ ತ ಸಿಗುವಂಥದ್ದನ್ನು ತಿನ್ನೋದು ಈ ಗಲೀಜು ಏನಾದರೂ ತಿನ್ನೋದು ಗೊತ್ತಾಗೋದಿಲ್ಲ ತಾಯಿಯಂದ್ರಿಗೆ ಗೊತ್ತಾಗೋದಿಲ್ಲ ಕೆಲಸದಲ್ಲಿ ಕೆಲಸದಲ್ಲಿರ್ತಾರೆ ಹಾಗಾಗಿ ಅದು ನೋಡುವಾಗ ಗೊತ್ತಾಗೋದಿಲ್ಲ ಸೊ ಮಗು ಸಡನ್ನೇ ಸುಮ್ಮನೆ ಮಧ್ಯಾಹ್ನ ಸಂಜೆ ಒಳಗೂ ಏನೋ ಸ್ವಲ್ಪ ಹೊತ್ತು ತಡೆದು ಒಂದು ಎರಡು ಮೂರು ಗಂಟೆ ತಡೆದು ಸಡನ್ನಾಗಿ ಅಳ್ಲಿಕ್ಕೆ ಶುರು ಮಾಡುವಂಥದ್ದು ಅಂಥದ್ದೆಲ್ಲ ಆಗುವಾಗ ಅದು ಸಹ ಸಿಂಪಲ್ ಇರಬಹುದು ಯಾಕಂದರೆ ಒಂದು ಸ್ವಲ್ಪ ತಿಂದಿದ್ರೆ ಬಾಡಿಯೇ ಅದನ್ನು ಇಟ್ ವಿಲ್ ಟೇಕ್ ಕೇರ್ ಆ್ಯಂಡ್ ಗುಣಮುಖ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಇನ್ನೂ ಸ್ವಲ್ಪ ಸಿವಿಯರ್ ಕಂಡೀಷನಲ್ಲಿ ವಾಂತಿ ಅಂಥದೆಲ್ಲ ಆಗುವ ಚಾನ್ಸಸ್ ಇರ್ತದೆ ಕೆಲವೊಮ್ಮೆ ಲೂಸ್ ಮೋಷನ್ ಆಗುವ ಚಾನ್ಸಸ್ಸು ಇರ್ತದೆ ಅದು ಇನ್ಫೆಕ್ಷನ್ ಎಷ್ಟು ಆಗಿರ್ತದೆ ಅದರ ಮೇಲೆ ಹೋಗ್ತದೆ ಕೆಲವೊಮ್ಮೆ ಅದು ಒಂದೋ ಎರಡೋ ಸರಿಯಾಗಿ ಸಬ್ಸೈಡ್ ಆಗ್ತದೆ ಆ ರೀತಿ ಇರುವಾಗ ಏನೂ ತೊಂದರೆ ಇಲ್ಲ ಮಕ್ಕಳು ಈಗ ಸರಿಯಾಗಿ ಅದು ಆದ ನಂತರ ಆ ಎಪಿಸೋಡ್ ಆದ ನಂತರ ಆಕ್ಟಿವಿಟಿ ನಾರ್ಮಲ್ ಮಾಡ್ತಾ ಇದ್ದಾರೆ ವಾಪಸ್ ಹಾಲು ಕುಡಿಲಿಕ್ಕೋ ಅಥವಾ ನೀವು ಕೊಟ್ಟದು ನೀರು ಗೀರು ಕುಡಿಲಿಕ್ಕೆ ಶುರು ಮಾಡ್ತಾರೆ ಅಥವಾ ಏನು ತೊಂದರೆ ಆಗ್ತಾ ಇಲ್ಲ ಅಂತ ಆಗುವಾಗ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬಟ್ ನೀವು ಕಾದು ನೋಡಿನೂ ಕಮ್ಮಿ ಆಗ್ತಾ ಇಲ್ಲ ಅಂತ ಇದ್ದರೆ ಆಸ್ಪತ್ರೆಗೆ ಬಂದು ತೋರಿಸೋದು ಒಳ್ಳೇದು ಯಾಕಂದರೆ ವಾಂತಿ ಮಕ್ಕಳಲ್ಲಿ ವಾಂತಿ ಒಂದೇ ಸಮನೆ ಜಾಸ್ತಿ ಆಗ್ತಾ ಹೋದರೆ ಈಗ ಆಸ್ಪತ್ರೆ ಬಂದಾದ ನಂತರ ಸಹ ಒಂದು ಎಮರ್ಜೆನ್ಸಿ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ಮೈ ಮೈಯಲ್ಲಿ ನೀರು ಮತ್ತು ಉಪ್ಪು ಕಮ್ಮಿ ಆಗ್ತದೆ ಮೇಯ್ನಾಗಿ ನೀರು ಕಮ್ಮಿ ಆಗ್ತದೆ ಆ ರೀತಿ ಆಗಿರುವಾಗ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ಎಮರ್ಜೆನ್ಸಿ ತರ ಟ್ರೀಟ್ಮೆಂಟ್ ಮಾಡಿ ಒಂದು ನಾವು ಡ್ರಿಪ್ಸ್ ಹಾಕುದು ಅಂತ ಐ ಲೈನ್ ಹಾಕಿ ಒಂದು ಐ ವಿ ಫ್ಲೂಯಿಡ್ ಸ್ಟಾರ್ಟ್ ಮಾಡಿ ಎಮರ್ಜೆನ್ಸಿ ಆಗಿ ಟ್ರೀಟ್ಮೆಂಟ್ ಮಾಡುವ ಸಂದರ್ಭ ಬರ್ತದೆ ಮಕ್ಕಳು ನಿಮ್ಗೆ ಅಂದಾಜಿ ಆಗ್ತದೆ ಸ್ವಲ್ಪ ಲೇಜಿ ಇರ್ತಾರೆ ಸ್ವಲ್ಪ ಲೆಥರ್ಜಿ ಇರ್ತದೆ ಆಕ್ಟಿವಿಟಿ ಕಮ್ಮಿ ಆಗಿರ್ತದೆ ಅವರು ದೈನಂದಿನ ಏನೆಲ್ಲ ಚಟುವಟಿಕೆಗಳು ಮಾಡ್ತಾರೆ ಅದೆಲ್ಲ ಕಮ್ಮಿ ಮಾಡ್ಕೊಳ್ತಾರೆ ಆ ರೀತಿ ಇರುವಾಗ ನೀವು ಆಲೋಚನೆ ಮಾಡಿ ಅದನ್ನು ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗ್ತದೆ ಇನ್ನು ಸ್ವಲ್ಪ ದೊಡ್ಡ ನೋಡೋಣ ಹಲೋ 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 ಯಾರಿದು ನಾನು ಹೇ ಕೃಷ್ಣ ಹಾ ಓಕೆ ಸರ್ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಸರ್ ಕೇಳಿ ಹಲೋ ಡಾಕ್ಟ್ರೆ ನಮಸ್ಕಾರ ನಮಸ್ಕಾರ ಹಲೋ ಹಾ ಕೇಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ದೇ ನಾನು ಈಗ ಚಿಕ್ಕ ಮಕ್ಕಳು ಮಣ್ಣು ಮತ್ತು ಕಡ್ಡಿ ತಿಂತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅದರಿಂದ ಮಕ್ಕಳಿಗೆ ಒಟ್ಟ ಹೇಳಿ ಅಂದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಕೇಳುದು ಈ ರೀತಿ ಪ್ರಾಬ್ಲಮ್ ಬರುವ ಸಾಧ್ಯತೆಗಳಿರ್ತದೆ ಆದರೆ ಏನಾದರೂ ಸ್ವಲ್ಪ ರೀತಿ ಈಗ ಮ ಆಡುವ ಮಕ್ಕಳನ್ನು ನಿಲ್ಲಿಸಲಿಕ್ಕೆ ತಡಿಲಿಕ್ಕಾಗೋದಿಲ್ಲ ಅವರ ರೆಗ್ಯುಲರ್ ಆಕ್ಟಿವಿಟಿಯನ್ನ ಅವರಿಗೆ ಮಾಡಲಿಕ್ಕೆ ಬಿಡಬೇಕು ಆ ರೀತಿ ಇರುವಾಗ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಏನಾದರೂ ತಿಂದರೆ ಏನೂ ತೊಂದರೆ ಆಗೋದಿಲ್ಲ ಬಟ್ ತಂದೆ ತಾಯಿ ಇಲ್ಲ ಯಾರು ನೋಡ್ಕೊಳ್ತಿದ್ದಾರೆ ಅಜ್ಜ ಅಜ್ಜೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇದ್ದರೆ ಅವರು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅಂದ್ರೆ ಮಕ್ಕಳಿಗೆ ಹೇಳಿಕೊಟ್ಟು ಅಂದ್ರೆ ಅರ್ಥ ಆಗೋ ಮಕ್ಕಳಿಗೆ ಹೇಳಿಕೊಡ್ಬೋದು ಅರ್ಥ ಆಗದಿದ್ರೆ ಅದನ್ನ ಅವಾಯ್ಡ್ ಮಾಡಿ ಅವರನ್ನ ಬೇರೆ ಕಡೆ ಅವರ ಬೇರೆ ಆಕ್ಟಿವಿಟಿ ಮಾಡಲಿಕ್ಕೆ ಅವರನ್ನ ಅವರ ಅನ್ನ ಇದು ಮಾಡಬೇಕು ತುಂಬಾ ಜಾಸ್ತಿ ತಿಂದು ಅಥವಾ ಏನಾದರೂ ದೊಡ್ಡ ಕಡ್ಡಿ ಏನಾದರೂ ತಿಂದರು ಅಥವಾ ದೊಡ್ಡ ಏನಾದರೂ ವಸ್ತು ತಿಂದರು ಅದೆಲ್ಲೋ ಗಂಟ್ಲಲ್ಲಿ ಸಿಕ್ಕಿ ಹಾಕೊಳ್ತು ಇಲ್ಲ ಅನ್ನನಾಳದಲ್ಲಿ ಸಿಕ್ಕಿ ಹಾಕೊಳ್ಳೋ ಚಾನ್ಸಸ್ ಇರ್ತದೆ ಎಲ್ಲಿಯಾದರೂ ಸಿಕ್ಕಿ ಹಾಕೊಳ್ಳೋ ಅಂಥದ್ದು ಆ ಥರ ಇರುವಾಗ ನಿಮಗೆ ಸಂಶಯ ಬಂದರೆ ವಾಂತಿ ಸ್ ತೀವ್ರ ಸ್ಟಾರ್ಟ್ ಆಯಿತು ಅಥವಾ ನೀವು ನೋಡಿದಿರಿ ಇಂಥ ಇಂಥ ತಿಂದಿದೆ ಅದು ಮಾ ಇದರಲ್ಲಿ ಸರಿಯಾಗಿ ಹೊರಗಡೆ ಬರಲಿಕ್ಕಿಲ್ಲ ಮಲದಲ್ಲಿ ಹೊರಗಡೆ ಬರಲಿಕ್ಕಿಲ್ಲ ಅಂತ ಹೇಳಿ ನಿಮಗೆ ಡೌಟ್ ಇದ್ದರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಮತ್ತು ಈಗ ಬ್ಯಾಟ್ರಿ ಸೆಲ್ ಅಂಥದ್ದೆಲ್ಲ ತಿಂತಾರೆ ಕೆಲವರು ಅದಾದರೆ ತೀವ್ರ ಎಮರ್ಜೆನ್ಸಿ ಸಿಚುವೇಶನ್ ಯಾಕಂದರೆ ಬ್ಯಾಟ್ರಿ ಸೆಲ್ ಹೊಟ್ಟೆಯಲ್ಲಿ ಯಾವುದೇ ಬಾ ಭಾಗದಲ್ಲಿ ಹೊಟ್ಟೆ ಇಲ್ಲ ಕರುಳಲ್ಲಿ ಒಡ್ಕೊಂಡ್ರೆ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ ಅದೆಲ್ಲ ಹೊರಗಡೆ ಬಂದು ಆ ಕರುಳಿನ ಭಾಗನೆಲ್ಲ ಹೊಟ್ಟೆ ಮಾಡಿ ಇನ್ನೂ ಹೊಟ್ಟೆ ಒಳಗಡೆ ಅದೆಲ್ಲ ಲೀಕ್ ಆಗೋ ಥರ ಮಾಡಿ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗ್ತದೆ ಸೊ ಬ್ಯಾಟ್ರಿ ಸೆಲ್ ಅಂಥದ್ದೆಲ್ಲ ತಿಂದದ್ದು ಅಂತ ಗೊತ್ತಾದ ಕೂಡಲೇ ಇಮಿಡಿಯೆಟ್ಲಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು ಬಂದು ತೋರಿಸುವುದು ಒಳ್ಳೇದು ಕೆಲವರಿನ್ನು ಮನೆಯಲ್ಲೇ ವಾಂತಿ ಮಾಡಿಸ್ಲಿಕ್ಕೆ ಎಲ್ಲ ಮಾಡುದು ಬಾಯಿ ಒಳಗೆ ಕೈ ಹಾಕಿ ವಾಂತಿ ಮಾಡಿಸುದು ಅಂಥದೆಲ್ಲ ಮಾಡಲಿಕ್ಕೆ ಹೋಗಬಾರದು ಯಾಕಂದ್ರೆ ಎಲ್ಲಿ ಅದು ತೊಂದರೆ ಆಗ್ತದೆ ಹೇಳಲಿಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ನೀವು ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಹೇಳ್ತಾ ಇದ್ರಿ ಈಗ ಇದು ಅವ್ರು ಈ ಪ್ರಶ್ನೆಯನ್ನೇ ಕೇಳಿದರೆ ಇನ್ನೊಂದು ವಿಷಯ ಏನಂದ್ರೆ ಹೀಗೆ ಈ ರೀತಿ ತಿಂತ ಇರುವಾಗ ಮಕ್ಕಳು ಹೊಟ್ಟೆಯಲ್ಲಿ ಹುಳ ಆಗುದು ಅಂತ ಹೇಳ್ತಾರೆ ಕ್ರಿಮಿ ಆಗುವಂತದ್ದು ಅಂತದ್ದು ಚಾನ್ಸಸ್ ಇರ್ತದೆ ಸೊ ಅದಕ್ಕೆ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ನೀವು ಯಾವ ಮಕ್ಕಳ ಡಾಕ್ಟರಿಗೆ ತೋರಿಸ್ತಾ ಇರ್ತಾರೆ ಪೀಡಿಯಾಟ್ರಿಷಿಯನ್ ಅಂದ್ರೆ ಮದ್ದು ಕೊಡುವ ಮದ್ದಿನಲ್ಲಿ ಅವರು ಗ ಗುಣಮುಖ ಮಾಡೋರು ಅಥವಾ ವ್ಯಾಕ್ಸಿನೇಷನ್ ಎಲ್ಲ ಕೊಡುವಂಥವ್ರು ಅವರು ಮಾಮೂಲಿಯಾಗಿ ನೀವು ಆ ಡಾಕ್ಟರ್ ಹತ್ರನೇ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇರ್ತೀರಿ ಹುಟ್ಟಿದಾಗ್ಲಿಂದ ಹದಿನೆಂಟು ವರ್ಷದವರೆಗೂ ಅವ್ರಿಗೆ ಅವರೇನಂದ್ರೆ ಆಪರೇಷನ್ ಮಾಡುವಂಥದ್ದು ಅವರು ಮಾಡೋದಿಲ್ಲ ಅಂಥದ್ದೇನಾದರೂ ಸಂದರ್ಭ ಇದ್ರೆ ಅವರು ನಮಗೆ ಕಳಿಸ್ತಾರೆ ಸೊ ಅವರ ಹತ್ರ ಪ್ರತಿ ಆರು ತಿಂಗಳು ಆ್ಯಂಡ್ ಡಿವರ್ಮಿಂಗ್ ಅಂತ ಹೇಳ್ತಾರೆ ಪ್ರತಿ ಆರು ತಿಂಗಳಿಗೆ ಒಂದು ಮದ್ದು ಕೊಡ್ತಾರೆ ಅವರು ಅದನ್ನು ಯಾವುದಾದ್ರು ಒಂದು ದಿವಸ ರಾತ್ರಿ ಕೊಟ್ಟು ಮಾರನೇ ದಿವಸ ಅದು ಮೋಷನಲ್ಲಿ ಎಲ್ಲ ಕ್ರಿಮಿಗಳು ಇದಾಗಿ ಹೊರಗಡೆ ಹೋಗುವಂಥದ್ದು ಆ ಥರ ಅದನ್ನು ಪ್ರತಿ ಆರು ತಿಂಗಳು ಮಾಡಬೇಕು ನಿಮ್ಮ ಡಾಕ್ಟ್ರಿಗೆ ಜನ್ರಲಿ ಎಲ್ಲ ಡಾಕ್ಟ್ರಿಗೆ ನೆನಪಿರ್ತದೆ ಅದನ್ನು ನೀವು ಯಾವ ಡಾಕ್ಟರ್ ಹೋಗ್ತಾ ಇರ್ತೀರಿ ಅವರಿಗೆ ನೆನಪಿರ್ತದೆ ಅವ್ರಿಗೆ ಒಂದು ವೇಳೆ ನೆನಪಿಲ್ಲದಿದ್ದರೆ ಅವರಿಗೆ ಒಂದು ನೆನಪು ಮಾಡಿ ಈ ಥರ ಈ ಥರ ಆರು ತಿಂಗಳಾಗಿದೆ ಮದ್ದೊಂದು ಕೊಡ್ಬೋದಲ್ವಾ ಅಂತ ಕೇಳಿ ನೋಡಿ ಅವರಾಗ ಹೇಳ್ತಾರೆ ಮತ್ತು ಇದು ಇದರಲ್ಲಿ ಈಗ ಇನ್ನು ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳು ಹತ್ತು ಹನ್ನೊಂದು ಹನ್ನೆರಡು ಇಲ್ಲ ಇವನ್ ಹದಿನೆಂಟು ವರ್ಷ ಹದಿನೇಳು ವರ್ಷ ಆಗುವಾಗ ಎಪೆಂಡಿಕ್ಸ್ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ ಯಾಕಂದರೆ ಮಕ್ಕಳೆಲ್ಲ ಹೊರಗೆ ತಿನ್ನೋದು ಅಥವಾ ಏನಾದರೂ ಜಂಕ್ ಫುಡ್ ಈಗ ನಮಗೆ ಗೊತ್ತು ಈಗ ಪೇರೆಂಟ್ಸಿಗೆ ಗೊತ್ತಾಗದಾಗೆ ಅವ್ರು ಹೊರಗಡೆ ಹೋಗಿ ಏನೇನೋ ತಿಂದು ಬರ್ತಾರೆ ಸೊ ಮಾಮೂಲಿಯಾಗಿ ಸ್ವಲ್ಪ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ಬೇದಿಯು ಅಂತಿಯಲ್ಲಾಗಿ ಕಮ್ಮಿ ಆಗ್ತದೆ ಇನ್ನು ಕೆಲವೇ ಎಪೆಂಡಿಕ್ಸ್ ತೊಂದರೆ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೆ ಸ್ವಲ್ಪ ತೊಂದರೆ ಇದ್ದರೆ ಮನೆಯಲ್ಲೇ ನಿಮಗೆ ಕಂಡು ಬಂದರೆ ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ಆದರೂ ಸಹ ಎಪೆಂಡಿಕ್ಸ್ ಕಾಯಿಲೆ ಒಂದು ಸೇರಿ ಉಂಟು ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ ಅಥವಾ ಹೊಟ್ಟೆ ನಾವು ಮನೆ ಮದ್ದಿನಲ್ಲಿ ಕಮ್ಮಿ ಆಗ್ತಾ ಇಲ್ಲ ಅಂತಾದರೆ ಯಾವಾಗಲೂ ಡಾಕ್ಟ್ರಿಗೆ ತೋರಿಸೋದು ಒಳ್ಳೇದು ಯಾಕಂದರೆ ಎಪೆಂಡಿಕ್ಸ್ ಕಾಯಿಲೆ ಫರ್ದರ್ ಪ್ರೊಸೀಡ್ ಆಗ್ತಾ ಹೋದಾಗೆ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಅದು ತುಂಬ ಸೀರಿಯಸ್ ತೊಂದರೆ ಆದರೆ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಹಾಗಾಗಿ ನೀವು ಆದಷ್ಟು ಬೇಗನೆ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು ಮತ್ತೆ ಇನ್ನು ಏಜಿಗೆ ಬರುವ ಹುಡುಗರಲ್ಲಿ ಅಥವಾ ಹುಡುಗಿಯರಲ್ಲಿ ಕೆಲವು ಈಗ ಹುಡುಗಿಯರಲ್ಲಿ ಈಗ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದರೆ ಅವರಿಗೆ ಡಿಸ್ಮೆನೋರಿಯಾ ಅಂತ ಹೇಳ್ತಾರೆ ಅಂದರೆ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಮೈನವರಿಲಿಕ್ಕೆ ಆ ಟೈಮಿಗೆ ಅವರಿಗೆ ಹೊಟ್ಟೆ ನೋವು ಆ ಟೈಮಿಗೆ ಆವಾಗ ಏನು ಅದರಿಂದ ಏನೂ ದೊಡ್ಡ ಕ ತೊಂದರೆಗಳಾಗೋದಿಲ್ಲ ಆದರೆ ನೋವಿಗೆ ಮದ್ದು ಕೊಡೋದು ಅಂಥದ್ದು ಏನಾದರೂ ಮಾಡಬೇಕು ಡಾಕ್ಟರಿಗೆ ತೋರಿಸ್ಬೇಕಾಗ್ತದೆ ಏನಾದರೂ ಸೀರಿಯಸ್ ಬೇರೆ ಪ್ರಾಬ್ಲಮ್ ಉಂಟಾ ಅಂತ ತೋರಿಸ್ಬೇಕಾಗ್ತದೆ ಜನರಲ್ಲಿ ನಾರ್ಮಲ್ ಪೇಯ್ನ್ ಮದ್ದಿನಲ್ಲಿ ಕಮ್ಮಿ ಆಗ್ತದೆ ಅದು ಡಾಕ್ಟರಿಗೆ ಹೇಳಿ ಮತ್ತು ಒಂದು ಸ್ವಲ್ಪ ಸೈಕಾಲಜಿಕಲ್ ಸಪೋರ್ಟ್ ಕೊಟ್ಟರೆ ಸರಿ ಆಗ್ತದೆ ಹುಡುಗರಲ್ಲಿ ಈಗ ಅದು ಈಗ ಬೇರೆ ಏಜಲ್ಲಿ ಸಹ ಆಗ್ಬೋದು ಅಲ್ಲಿ ಹೇಳ್ತೇನೆ ಈ ಬೀಜ ಒಂದು ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಹೇಳ್ತೇವೆ ಆಗೋ ಚಾನ್ಸಸ್ ಇರ್ತದೆ ಜನರಲ್ಲಿ ಏಜಿಗೆ ಬರುವಾಗ ಸ್ವಲ್ಪ ಚಾನ್ಸಸ್ ಜಾಸ್ತಿ ಬಟ್ ಬೇರೆ ಟೈಮಿಗೂ ಆಗೋ ಚಾನ್ಸಸ್ಗಳು ಇರ್ತದೆ ನೀವು ಹೇಳಿದ್ರಿ ಅದನ್ನ ಯಾವ ರೀತಿ ಪತ್ತೆ ಮಾಡ್ತೀರಿ ಮತ್ತೆ ಚಿಕಿತ್ಸೆಯನ್ನು ಹೇಗೆ ಇದೀಗ ನೀವು ಕೇಳೋ ಪ್ರಶ್ನೆ ಹೇಗೆ ಅಂತಂದರೆ ಈಗ ಅವ್ರ ಮನೆಯಲ್ಲಿ ಇನ್ನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ ಅದರಲ್ಲಿ ಏನು ಸೀರಿಯಸ್ ಆಗಿ ಬಾದರ್ ಮಾಡುವಂಥದ್ದು ಇರುವುದಿಲ್ಲ ಆದರೆ ಅವ್ರು ಬಂದ ಕೂಡಲೇ ನಾವು ಅವರನ್ನು ಅವರ ಕಂಡೀಷನ್ ನೋಡಿ ಅವರು ಮಾಮೂಲಿಯಾಗಿ ನಾರ್ಮಲ್ ಆಗಿ ಬಂದಿದ್ದಾರೆ ಸೀರಿಯಸ್ ಕಂಡೀಷನಲ್ಲಿ ಬಂದಿಲ್ಲ ಅಂತಂದ್ರೆ ಅವರನ್ನ ಪರೀಕ್ಷೆ ಮಾಡಿ ಏನು ತೊಂದರೆಗಳಿಲ್ಲ ಅಂದ್ರೆ ಏರ್ ಬಾಡಿದು ಹೋಮಿಯೋಸ್ಟೈಸಿಸ್ ಅಂತ ಹೇಳ್ತೇವೆ ಅಂದ್ರೆ ಪಲ್ಸ್ ಆಗಲಿ ಬಿ ಪಿ ಆಗಲಿ ಅದೇನೂ ಹೆಚ್ಚು ಕಡಿಮೆ ಇಲ್ಲ ಅವರ ಆಕ್ಟಿವಿಟಿ ಚೆನ್ನಾಗಿದೆ ಆಕ್ಟಿವ್ ಆಗಿದ್ದಾರೆ ಆ ಆ ರೀತಿ ಇರುವಾಗ ನಾವು ಅವರಿಗೆ ಮಾಮೂಲಿ ನಾರ್ಮಲ್ ಎಕ್ಸಾಮಿನೇಷನ್ ಮಾಡಿ ಸರಿ ಇದ್ದಾರೆ ಅಂತ ನೋಡಿ ಮತ್ತೆ ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ ಹೊಟ್ಟೆ ಪರೀಕ್ಷೆ ಮಾಡಿ ನೋಡುವಾಗ ಅದರಲ್ಲಿ ಏನು ತೊಂದರೆ ಅಂತ ಕಂಡು ಬಂದ್ ಕಂಡು ಬರದಿದ್ರೆ ಅಥವಾ ಕಂಡು ಬಂದ್ರು ಸಹ ಒಂದು ನೆಕ್ಸ್ಟ್ ಲೆವೆಲ್ ಏನಂದ್ರೆ ಒಂದು ಸ್ಕ್ಯಾನ್ ಮಾಡ್ತೇವೆ ಅಲ್ಟ್ರಾ ಹಲೋ 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 ಯಾರದು ಕವಿತಾ ಮಂಗಳೂರಿಂದ ಓಕೆ ಕವಿತಾ ನಿಮ್ಮ ಪ್ರಶ್ನೆಯನ್ನ ಕೇಳ್ಬಹುದು ನನ್ನ ಮಗಳಿಗೆ ಎರಡು ವರ್ಷ ಹತ್ತು ತಿಂಗಳು ಹಾ ಅವಳಿಗೆ ಹೊಟ್ಟೆ ನೋವು ಬಂದಿತ್ತು ಫಸ್ಟ್ ಹೊಟ್ಟೆ ನೋವು ಸ್ಟಾರ್ಟ್ ಆದ ನಂತರ ಹನ್ನೆರಡು ಗಂಟೆಗೆ ಆಗ್ತದೆ ಅಂತ ಮತ್ತೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಮತ್ತೆ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿದ ನಂತರ ವೈಟ್ ಬ್ಲಡ್ ಸರ್ ಜಾಸ್ತಿ ಆಗಿದೆ ಹದಿಮೂರು ಸಾವಿರ ಆಗಿದೆ ಅಂತ ಹೇಳಿದ್ರು ಅದು ಏನು ಪ್ರಾಬ್ಲಮ್ ಇರ್ಬೋದು ಅದು ಕಡಿಮೆ ಆಗಲಿಕ್ಕೆ ಏನು ಮಾಡಬೇಕು ಅಂತ ಡಾಕ್ಟರ್ ಹತ್ರ ಓಕೆ ಇದೀಗ ಅವರು ವೈಟ್ ಬ್ಲಡ್ ಸೆಲ್ಸ್ ಅಂದ್ರೆ ಟೋಟಲ್ ಕೌಂಟ್ ಅಂತ ಹೇಳ್ತೇವೆ ಅದು ಬಿಳಿ ರಕ್ತ ಕಣಗಳು ಯಾವುದೇ ಇನ್ಫೆಕ್ಷನ್ ಆದಾಗ ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತದೆ ಸೊ ಇನ್ ಅಂಡರ್ಲೈನ್ ಇನ್ಫೆಕ್ಷನ್ ಏನಾದರೂ ಉಂಟ ಈಗ ಮಾಮೂಲಿ ಇರುವ ಬೇದಿಯಲ್ಲಿ ಸಹ ಇನ್ಫೆಕ್ಷನ್ ಆಗಿ ಈ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ಬೋದು ಅದಕ್ಕೆ ಅವರು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿ ಕೊಟ್ಟು ಅಂಥದ್ದೇನಾದರೂ ಟ್ರೀಟ್ಮೆಂಟ್ ಹಾಂ ಅಷ್ಟು ಕೊಟ್ಟು ಅಷ್ಟರಲ್ಲೇ ಸಾಕಾಗ್ತದೆ ಕೆಲವು ಮಕ್ಕಳಿಗೆ ಪದೇ ಪದೇ ಈಗ ಹೇಗೆ ಸೀತಾ ಜ್ವರ ಕೆಲವು ಮಕ್ಕಳಿಗೆ ಪದೇ ಪದೇ ಬರೋದುಂಟು ಟಾನ್ಸಿಲ್ ಇನ್ಫೆಕ್ಷನ್ ಪದೇ ಪದೇ ಬರೋದುಂಟು ಆ ರೀತಿ ಕೆಲವು ಮಕ್ಕಳಿಗೆ ಅವರ ಇದರಲ್ಲೇ ಕರುಳೆ ಸ್ವಲ್ಪ ವೀಕ್ ತರ ಆಗಿದ್ರೆ ಅಂದ್ರೆ ಆ ತರ ವೀಕ್ ಅಂತ ಏನು ಇರುವುದಿಲ್ಲ ಬಟ್ ಏನೇ ಫುಡ್ ತಿಂದರೂ ಸ್ವಲ್ಪ ಡೆಲಿಕೇಟ್ ಇರ್ತಾರೆ ಅವಾಗ ಅವರು ನೀವು ಯಾವುದೇ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಸಹ ಅವರಿಗೆ ಪದೇ ಪದೇ ಅವಾಗ ಹೊಟ್ಟೆ ಇನ್ಫೆಕ್ಷನ್ ಭೇದಿ ಆಗುವ ಚಾನ್ಸಸ್ ಇರ್ತದೆ ಡಾಕ್ಟರ್ ಅವಳಿಗೆ ಫೀವರ್ ಬಂತು ಫೀವರ್ ಬಂತು ಮತ್ತೆ ಅವಳಿಗೆ ಇದೆ ಬಟ್ ನೈಟ್ ಹೇಳ್ತಾಳೆ ಹನ್ನೆರಡು ಗಂಟೆಗೆ ಹೇಳ್ತಾಳೆ ಅದಕ್ಕೆ ಅವ್ರು ಎಸಿಡಿಟಿ ಆಗಿರ್ಬೋದು ಅಂತ ಹೇಳಿದ್ರು ಹಾಲು ಕೊಡುದು ಬೇಡ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಹಾಲು ಕೊಡುದು ಬೇಡ ಸಂಜೆ ಹಾಲು ಕೊಟ್ರೆ ಅವಳಿಗೆ ನೈಟ್ ಹೇಳ್ತಾಳೆ ಹನ್ನೆರಡು ಗಂಟೆಗೆ ಡಾಮಿಟಿಂಗ್ ಬಂದ ಹಾಗೆ ಮಾರ್ತಾಳೆ ಅಸಿಡಿಟಿ ಕಾರಣ ತುಂಬಾ ಮಕ್ಕಳಲ್ಲಿ ಇರ್ತದೆ ಅದು ಈ ಹಾಲು ಕೊಟ್ಟಾಗ ಇರ್ತದೆ ಸೊ ರಾತ್ರಿ ಹೊತ್ತಿಗೆ ಅಂತ ಮಕ್ಕಳಿಗೆ ಹಾಲು ಅವಾಯ್ಡ್ ಮಾಡಿದ್ರೆ ಇವನ್ ಡೇ ಟೈಮ್ ಅಲ್ಲಿ ಸಹ ಕೆಲವೊಮ್ಮೆ ಹೊಟ್ಟೆನೋವು ಬರೋ ಚಾನ್ಸಸ್ ಇರ್ತದೆ ಬಟ್ ಈಗ ಅವರು ಈಗ ಎರಡು ವರ್ಷ ಅಂತ ಹೇಳುವಾಗ ಬೇರೆ ಎಲ್ಲ ಆಹಾರಗಳು ತೆಗೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಲಿನ ಬದಲು ನೀವು ಮೊಸರು ಅಥವಾ ಬೇರೆ ಏನಾದರೂ ಕೊಡಲಿಕ್ಕೆ ನೋಡ್ಬೋದು ಹಾಲು ಸಹ ಸ್ವಲ್ಪ ಕಮ್ಮಿ ಮಾಡಿ ಬೇರೆ ಆಹಾರಗಳನ್ನೆಲ್ಲ ಕ್ಯಾಲ್ಸಿಯಂ ಇರುವ ಬೇರೆ ಆಹಾರಗಳನ್ನು ಸಹ ನೀವು ಸ್ಟಾರ್ಟ್ ಮಾಡ್ಬೋದು ರಾಗಿ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದರೆ ಸೊ ಸ್ವಲ್ಪ ಆಹಾರದಲ್ಲಿ ಬದಲಾವಣೆ ತಂದ ಕೂಡಲೇ ಈ ಹೊಟ್ಟೆ ನೋವು ಕಮ್ಮಿ ಆಗುವಂಥದ್ದು ಆಗಬಹುದು ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದ್ರೆ ಕರ್ದಿಲ್ಲ ಅದೇ ಆಂಟಿಬಯೋಟಿಕ್ ಒಂದು ಕೋರ್ಸ್ ಅಂತ ಇರ್ತದೆ ಏಳು ದಿವಸ ಐದು ದಿವಸ ಇರ್ತದೆ ಅಷ್ಟು ದಿವಸ ಕೊಟ್ಟಾದ ನಂತರ ಅದು ನಿಲ್ಲಿಸಿ ಮತ್ತೆ ಗ್ಯಾಸ್ಟ್ರೈಟಿಸಿಗೆ ನೀವು ಅದೇ ಅವ್ರು ಹಾಲು ಹೇಳಿದಾರಲ್ಲ ರಾತ್ರಿ ಹೊತ್ತಿಗೆ ಹಾಲು ಕೊಡ್ಬೇಡಿ ಯಾಕಂದರೆ ಈಗ ಕೆಲವು ಸ್ಟಡೀಸ್ ಹೇಳ್ತದೆ ಹಾಲು ಕೊಟ್ಟ ನಂತರ ಅಸಿಡಿಟಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ರಾತ್ರಿ ಹೊತ್ತು ನಂತರ ಸ್ವಲ್ಪ ಕಮ್ಮಿ ಮಾಡ್ಬೋದು ಹಾಲನ್ನು ಅದರ ಬದಲು ಮಜ್ಜಿಗೆಯೋ ಮೊಸರೋ ಅಂಥದ್ದೇನಾದರೂ ಕೊಡ್ಬೋದು ಸ್ವಲ್ಪ ಮಜ್ಜಿಗೆ ಆಗಲಿ ಮೊಸರಾಗಲಿ ಪ್ರೀ ಡೈಜೆಸ್ಟೆಡ್ ಫುಡ್ ಅಂತ ಹೇಳ್ತೇವೆ ಅದಷ್ಟು ಹೆವಿ ಇರುವುದಿಲ್ಲ ಆಲ್ರೆಡಿ ಅದರಲ್ಲಿ ಬ್ಯಾಕ್ಟೀರಿಯಾ ಆ್ಯಕ್ಟಾಗಿ ಅದರಲ್ಲಿ ಅದು ಪಚನಕ್ಕೆ ಈಸಿ ಆಗ್ತದೆ ಡೈಜೆಷನಿಗೆ ಹಾಗಾಗಿ ಅಂಥದ್ದನ್ನು ಕೊಡ್ಬೋದು ಹದಿಮೂರು ಸಾವಿರ ಈಗ ವೈಟ್ ಸೆಲ್ಸ್ ಬೆಡ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ ಡಾಕ್ಟರ್ ಅದು ಕಡಿಮೆ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುದು ಈಗ ಆಂಟಿಬಯೋಟಿಕ್ ಕೊಟ್ಟು ಇಲ್ಲ ಇನ್ಫೆಕ್ಷನ್ ಅಂತ ಹೇಗೆ ಗೊತ್ತಾಗುದು ಅಲ್ಲ ಅದು ಅವಶ್ಯಕತೆ ಇಲ್ಲ ಪುನಃ ಪರೀಕ್ಷೆ ಮಾಡಿ ನೋಡುವಂತ ಅವಶ್ಯಕತೆ ಇಲ್ಲ ಯಾವಾಗ್ಲೂ ವೈಟ್ ಬ್ಲಡ್ ಸೆಲ್ಸ್ ಟೋಟಲ್ ಕೌಂಟ್ ಇನ್ಫೆಕ್ಷನ್ ಇರುವಾಗ ಯಾವಾಗ್ಲೂ ಜಾಸ್ತಿಯೇ ಇರ್ತದೆ ಸೊ ಒಂದು ಆಂಟಿಬಯೋಟಿಕ್ ಒಂದು ಕೋರ್ಸ್ ಆದ ನಂತರ ಮಕ್ ಬೇರೆ ಏನೂ ತೊಂದರೆ ಇಲ್ಲ ಜ್ವರ ಬರ್ತಾ ಇಲ್ಲ ಬೇದಿ ನಿಂತಿದೆ ಅಂತದೆಲ್ಲ ಇರುವಾಗ ಪುನಃ ಫರ್ದರ್ ಅದನ್ನ ಚೆಕ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ಚೆಕ್ ಮಾಡಿ ನಿಮ್ಮ ನಿಮಗೆ ಸಲಹೆ ಕೊಡ್ತಾರೆ ಈ ಈ ಪರೀಕ್ಷೆ ಮಾಡಿ ನೋಡುವ ಅಂತ ಹೇಳಿ ಅವರಿಗೆ ಸಂಶಯ ಅಂತ ಬರದಿದ್ರೆ ಅಗತ್ಯ ಇಲ್ಲ ಅದೊಂದ್ಸರಿ ಪರೀಕ್ಷೆ ಮಾಡಿ ನೋಡುವ ಅವಶ್ಯಕತೆ ಇಲ್ಲ ಓಕೆ ಕವಿತಾ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಸಾಮಾನ್ಯ ಕಾಯಿಲೆಯನ್ನ ಹೇಗೆ ಪತ್ತೆ ಹಚ್ಚುತ್ತೀರಿ ಜೊತೆಗೆ ಇದರ ಚಿಕಿತ್ಸೆಯ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಓಕೆ ಅದೇ ಈಗ ಅಲ್ಟ್ರಾಸೌಂಡ್ ಅಂತ ಮಾಡ್ತೇವೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದರೆ ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಸ್ಕ್ಯಾನ್ ಅದು ಆದರೆ ಅದು ಈಗ ಒಂದು ಡಾಕ್ಟರ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಬೇಕು ಅಂತ ಹೇಳಿದ ಕೂಡಲೇನು ಗಾಬರಿ ಆಗೋ ಚಿಂತೆ ಮಾಡುವಂಥದ್ದು ಏನು ವಿಷಯ ಇರುವುದಿಲ್ಲ ಯಾಕಂದರೆ ಏನಿದೆ ಅಂತ ನೋಡಲಿಕ್ಕೆ ನೋವು ಕಮ್ಮಿ ಆಗ್ತಾಯಿಲ್ಲ ಮನೆಯಲ್ಲಿ ಇದ್ದು ಸಹ ಸ್ವಲ್ಪ ದಿವಸ ಬಿಟ್ಟು ಕಮ್ಮಿ ಆಗ್ತಾ ಇಲ್ಲ ಅಂತಂದ ಕೂಡಲೇ ಈ ಸ್ಕ್ಯಾನ್ ಮಾಡಿ ನೋಡುವಂಥದ್ದು ಏನಾದರೂ ಇದೆಯಾ ಹೊಟ್ಟೆಯಲ್ಲಿ ಕರುಳಿನ ರಿಲೇಟೆಡ್ ಅಥವಾ ಕಿಡ್ನಿ ರಿಲೇಟೆಡ್ ಅಥವಾ ಜಠರ ಹೊಟ್ಟೆ ಇಲ್ಲ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ ಇಲ್ಲ ಪಿತ್ತಕೋಶ ಇಲ್ಲ ಲಿವರ್ ಅಂಥದ್ರಲ್ಲಿ ಏನಾದರೂ ತೊಂದರೆಗಳು ಉಂಟಾ ಅಂತ ನೋಡಲಿಕ್ಕೆ ಈ ಸ್ಕ್ಯಾನನ್ನು ಮಾಡಿ ನೋಡ್ತಾರೆ ಮತ್ತು ಈ ಸ್ಕ್ಯಾನ್ ಒಂದೇ ಡಾಕ್ಟರಿಗೆ ಡಯಾಗ್ನೋಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳೋದಿಲ್ಲ ಅವ್ರು ಬೇರೆ ಬೇರೆ ಎಲ್ಲ ಈಗ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪರೀಕ್ಷೆ ಮಾಡಿ ನೋಡ್ತಾರೆ ಅವರು ಹೀಗೀಗೆ ಅಂದಾಜಿ ಆಗ್ತದೆ ಅದಕ್ಕೆ ಸೇರಿ ಸ್ಕ್ಯಾನ್ ಮಾಡ್ತಾರೆ ಅದಕ್ಕೆ ಸೇರಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಈಗ ಈ ಈ ಪೇಷೆಂಟ್ ಈಗ ಇವರು ಈಗ ತಾಯಿ ಕಾಲ್ ಮಾಡಿ ಕೇಳಿದರು ಈ ಥರ ಬಿಳಿ ರಕ್ತ ಕಣ ಬಿಳಿ ರಕ್ತ ಕಣದಲ್ಲೇ ಒಂದೇ ಅಲ್ಲಿ ಡಯಾಗ್ನೋಸಿಸ್ ಆಗೋದಿಲ್ಲ ಅದೇನು ಚಿಂತೆ ಮಾಡುವಂಥ ವಿಷಯ ಅಲ್ಲ ಸೊ ಎಲ್ಲ ಸಿ ಸೇರಿ ಇಷ್ಟು ಎಲ್ಲ ಸೇರಿ ಇದನ್ನ ಒಂದು ಒಂದು ಇದಕ್ಕೆ ಬರ್ತಾರೆ ಕನ್ಕ್ಲೂಷನ್ಗೆ ಬರ್ತಾರೆ ಡಾಕ್ಟರ್ ಈ ಥರ ರೋಗ ಇರಬಹುದು ಅಂತ ಹೇಳಿ ಆ ರೀತಿ ಇರುವಾಗ ಆ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಒಂದು ವೇಳೆ ಸಣ್ಣದಿಲ್ಲ ಇನ್ನೂ ಈ ರೋ ಇದಿಷ್ಟಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದ ಕೂಡಲೇ ಇನ್ನು ಹೈಯರ್ ಸ್ಕ್ಯಾನ್ಸ್ ಮಾಡ್ತಾರೆ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತಾರೆ ಕಾಂಟ್ರಾಸ್ಟ್ ಕೊಟ್ಟು ಅದಕ್ಕೆ ಅಡ್ಮಿಷನ್ ಎಲ್ಲ ಆಗಬೇಕು ಒಂದು ಮಗುವನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಸ್ಕ್ಯಾನ್ ಮಾಡಿ ಮತ್ತೆ ರೋಗವನ್ನು ಹುಡುಕಿ ಯಾವ ರೋಗ ಅಂತ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಓಕೆ ಡಾಕ್ಟರ್ ಒಬ್ರು ಕಾಲರ್ ಯಾರು ಅಂತ ನೋಡೋಣ ಹಲೋ 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 ನಾವು ಉಡುಪಿಯಿಂದ ವೀಣಾ ಅಂತ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ವೀಣಾ ಅವ್ರೆ ಹೌದು ಅದು ಪಿನ್ ವಾಮ್ಸ್ ಆಗುತ್ತಲ್ಲ ಅದು ಇಫೆಕ್ಟ್ ಆಗುದ ಹೊಟ್ಟೆ ನೋವು ನೋವಿಗೆ ಯಾವುದು ವೀಣಾ ಅವ್ರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಪಿನ್ ವಾಮ್ಸ್ ಇದು ಹುಳುಗಳು ಪಿನ್ ವಾಮ್ಸ್ ಅಂತ ಬರುತ್ತಲ್ಲ ಥ್ರೆಡ್ ವಾಮ್ಸ್ ಅದು ಹೊಟ್ಟೆ ನೋವಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತಾ ಅಂದ್ರೆ ಹೌದು ಈಗ ರಾತ್ರಿ ಅದಕ್ಕೆ ಈಗ ಪ್ರತಿ ಆರು ತಿಂಗಳಿಗೆ ನಾನು ಅವಾಗಲೇ ಹೇಳಿದೆ ಪ್ರತಿ ಆರು ತಿಂಗಳಿಗೆ ಡಿವರ್ಮಿಂಗ್ ಅಂತ ಹೇಳ್ತಾರೆ ಅದರಲ್ಲಿ ಈ ಅವರು ಹೇಳಿದ ಸಹ ಅದರಲ್ಲಿ ಉಪಶಮನ ಆಗ್ತದೆ ಆದ್ರೆ ಅದರಲ್ಲೂ ಕಮ್ಮಿ ಆಗ್ಲಿಲ್ಲ ಅಂತಿದ್ರೆ ನೀವೊಂದು ಸರ್ಜನ್ ಒಮ್ಮೆ ತೋರಿಸಿ ಆ ಮೆಡಿಕೇಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಅದೇ ಮೆಡಿಕೇಶನ್ ಅನ್ನ ಬೇರೆ ರೀತಿಯಲ್ಲಿ ರೆಜೀಮ್ ಅಂತ ಇರ್ತದೆ ಬೇರೆ ರೆಜೀಮ್ ಇರ್ತದೆ ಅದು ಪಿನ್ ವಾಮ್ಸ್ ಅಲ್ಲ ಅದು ಮೆಡಿಸಿನ್ ಕೊಟ್ಟು ನಾವು ತ್ರೀ ಮಂತ್ಸಿಗೆ ಕೊಟ್ರು ಕೂಡ ಅದು ರಾತ್ರಿಯಲ್ಲಿ ಅದು ತುಂಬಾ ಕಷ್ಟ ಕೊಡುದು ಮಕ್ಕಳಿಗೆ ಅದು ಅಂದ್ರೆ ಬೇಬಿಗೆ ಸರ್ ಅಂದ್ರೆ ನಾವು ಅದು ಸಿಕ್ಸ್ ಮಂತ್ ಇದು ಕೂಡ ಕೋರ್ಸ್ ಮಾಡಿದ್ದೇವೆ ಅದರಿಂದ ಆದ್ರೂ ಯೂಸ್ ಇಲ್ಲ ಸರ್ ಅದು ಚೂರು ಸಿಹಿ ಏನಾದ್ರು ಒಂದು ಬಿಸ್ಕಿಟ್ ತಿಂದ್ರು ರಾತ್ರಿ ಸ್ಟಾರ್ಟ್ ಆಗುದು ಅದು ಪ್ರಾಬ್ಲಮ್ಸ್ ಅದರಿಂದ ಮಕ್ಕಳು ವೀಕ್ ಆಗ್ತಾರ ಸರ್ ಇಲ್ಲ ಪಿನ್ ವರ್ಮ್ ಅಂದರೆ ಈಗ ನಿಮಗೆ ಪಿನ್ ವರ್ಮ್ ನೀವು ನೋಡಿದ್ದೀರಾ ಅಥವಾ ಕೆಲವೊಮ್ಮೆ ಏನು ಕೆಲವರು ಈಗ ಬರೀ ಈ ಥರ ಸಿಂಪ್ಟಮ್ಸ್ ಈ ಥರ ತೊಂದರೆಗಳಿದೆ ಅಂತ ಅವರು ನೀವು ಎಸ್ಯೂಮ್ ಮಾಡ್ತೀರಿ ಈ ಥರ ಇರಬಹುದು ಅಂತ ಆ ಥರ ಇರಲಿಕ್ಕಿಲ್ಲ ಬೇರೆ ರೀಸನ್ ಇರ್ಬೋದು ಮಕ್ಕಳು ಹೇಳಲಿಕ್ಕೆ ಸೊ ನೀವು ಅದನ್ನು ಒಂದು ಸರಿ ನಿಮಗೆ ಆ ಥರ ಸಂಶಯ ಇದ್ದರೆ ಸ್ಟೂಲ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಮಲವನ್ನು ಒಂದು ಲ್ಯಾಬಿನಲ್ಲಿ ಕೊಟ್ಟು ಪರೀಕ್ಷೆ ಮಾಡಿ ನೋಡಿ ಈಗ ನಮ್ಮ ಮಣಿಪಾಲ್ ಲ್ಯಾಬಲ್ಲಿ ಸಹ ಮಾಡ್ತಾರೆ ಅದನ್ನು ಪರೀಕ್ಷೆ ಮಾಡಿ ನೋಡಿ ಈಗ ನೀವು ಮದ್ದು ಕೊಟ್ಟಾದ ನಂತರ ಸಹ ಕಮ್ಮಿ ಆಗದಿದ್ರೆ ಸ್ಟೂಲ್ ಎಕ್ಸಾಮಿನೇಷನ್ ಮಾಡಿ ನೋಡಬೇಕಾಗ್ತದೆ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಫರ್ದರ್ ಬೇರೆ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಪವರ್ನ ಮೆಡಿಸಿನ್ ಜಾಸ್ತಿ ಟೈಮ್ ಕೊಡುದು ವೀಕ್ನೆಸ್ ಆಗುತ್ತೆ ಆದ್ದರಿಂದ ಆ ಥರ ವೇಯ್ಟೆಲ್ಲಾಗಿ ಇದಾಗುತ್ತೆ ಇಲ್ಲ ಇಲ್ಲ ವೀಕ್ನೆಸ್ ಯಾವ ಇನ್ಫೆಕ್ಷನ್ ಇಂದನು ಆ ಟೈಮಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ವಿನಾ ಪರ್ಮನೆಂಟ್ ಆಗಿ ವೀಕ್ನೆಸ್ ಆಗೋದು ಅದರಿಂದಾಗಿ ಇದು ತುಂಬ ವೀಕ್ ಆಗೋದು ತುಂಬಾ ತೂಕ ಕಡಿಮೆ ಆಗೋದು ಅಂಥದ್ದೇನೂ ಆಗೋದಿಲ್ಲ ಓಕೆ ಸರ್ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ನಾರ್ಮಲ್ ಆಗಿ ಒಂದು ನವಜಾತ ಶಿಶು ಕೂಗುವುದು ಸಹಜ ಸೊ ಈ ಟೈಮಿಗೆ ಅಂದ್ರೆ ಮಗುವಿಗೆ ಒಂದು ವೇಳೆ ಹೊಟ್ಟೆ ನೋವು ಬಂದ್ರೆ ಆ ಹೆತ್ತವರಿಗೆ ಗೊತ್ತಾಗದೇ ಇರ್ಬೋದು ಅವ್ರು ಅನ್ಸ್ಬೋದು ಓಕೆ ಫೀಡಿಂಗ್ ಟೈಮ್ ಇರ್ಬೋದೇನೋ ಅಥವಾ ಏನಾದರೂ ತಾಗಿದೆಯೋ ಏನೋ ಅಂತ ಅಂದ್ಕೊಳ್ತಾರೆ ಆದ್ರೆ ಈ ಹೊಟ್ಟೆ ನೋವಿಗೆ ಹತ್ತಿದೆ ಅಂತ ಹೆತ್ತವರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಏನು ಹೇಳ್ತೀರಿ ಡಾಕ್ಟರ್ ಅದೇ ಈ ಹುಟ್ಟಿದ ಹುಟ್ಟಿದ ಕೂಡ್ಲೆ ಮಕ್ಕಳು ಮತ್ತೆ ಇನ್ನು ಮಾತು ಬರದ ಕೆಲ ಮಕ್ಕಳು ಮಾತು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅವರು ಆದರೂ ಸಹ ಜಸ್ಟ್ ಹುಟ್ಟಿದ ಮಕ್ಕಳಿಗೆ ಹೊಟ್ಟೆ ನೋವು ಅಂತ ಹೇಳಿ ಸ್ಪೆಸಿಫೈ ಮಾಡಿ ಈ ಹೊಟ್ಟೆ ಜಾಗದಲ್ಲಿ ತೋರಿಸಿ ಹೇಳಬೇಕು ಆ ಥರ ಗೊತ್ತಾಗೋದಿಲ್ಲ ಆ ರೀತಿ ಇರುವಾಗ ನೀವು ಬೇರೆ ಎಲ್ಲ ಮಾಡಿ ಆಗಿದೆ ಈಗ ಹಾಲು ಕುಡಿಸೋದು ಹಾಲು ಕುಡಿಸಿ ಆಗಿದೆ ಅಥವಾ ಮೂತ್ರ ಮಾಡಿದ್ದಾರೆ ಡೈಪರ್ ಚೇಂಜ್ ಮಾಡಿದಿರಿ ಪಾಸ್ ಮಾಡಿದ್ದಾರೆ ಅದು ಕ್ಲೀನ್ ಮಾಡಿ ಆಗಿದೆ ಅಥವಾ ಈಗ ಈವನ್ ಬೆಡ್ನಲ್ಲಿ ಈಗ ನೀವು ಚೆಕ್ ಮಾಡಿದಿರಿ ಕೆಲವೊಂದು ಸರಿ ಬರೀ ಕ್ರಿಮಿ ಎಲ್ಲಿಯಾದರೂ ಒಂದು ಕಚ್ಚಿರ್ತದೆ ಇನ್ಸೆಕ್ಟ್ ಬೈಟ್ ಅಂತ ಹೇಳ್ತೇವೆ ಅಂಥದ್ದು ಆಗಿರ್ತದೆ ಸೊ ಇಡೀ ಅದೆಲ್ಲ ನೀವು ರೂಲ್ ಔಟ್ ಮಾಡಿ ಏನೂ ಇಲ್ಲ ಅಂತ ಅಂದಾಜೆ ಆದ ಮ ನಂತರ ಕೆಲವೊಂದು ಸರಿ ಹೊಟ್ಟೆ ನೋವಿಗೆ ಕಾ ಕಾರಣ ಇರಬಹುದು ಸೊ ಹೊಟ್ಟೆ ನೋವು ಕಾರಣ ಇದ್ರೆ ನೀವು ನಾನು ಹೇಳಿದಾಗೆ ಚಿಕ್ಕ ಚಿಕ್ಕ ಮನೆ ಮದ್ದು ಸಹ ಕೆಲವರು ಮಾಡ್ತಾರೆ ಬಟ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತಾರೆ ಅಂಥದನ್ನು ತೆಕೊಳ್ಳೋದೆ ನೀವು ಒಂದ್ಸರಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರೆ ಅವರು ಸಿಂಪಲ್ ಆಗಿ ಒಂದು ಆ ಸ್ಪಾಸ್ಮೋಡಿಕ್ ಪೇನಿಗೆ ಒಂದು ಮೆಡಿಕೇಶನ್ ಕೊಡ್ತಾರೆ ಅದರಲ್ಲೇ ಉಪಶಮನ ಆಗ್ತದೆ ಸೊ ಆ ರೀತಿ ಇರುವಾಗ ಒಂದು ನೀವು ಕಾಳಜಿ ವಹಿಸಿ ನೋಡಿ ಅಂದಾಜು ಮಾಡಿ ಈ ಥರ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸಿದ್ರೆ ನಾವು ನಿಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ ಡಾಕ್ಟರ್ ಈಗ ಈ ಕರುಳಿನ ಸುತ್ತ ಕಾಣುವಂಥ ಕಾಯಿಲೆ ಕರುಳು ಸುತ್ತು ಕಾಯಿಲೆ ಅಂತ ಹೇಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ಬೋದಾ ಡಾಕ್ಟರ್ ಇದೀಗ ಮಕ್ಕಳು ಜನರಲಿ ಹಾಲು ಕುಡಿಯುವುದು ಜೊತೆಗೆ ಬೇರೆ ಆಹಾರ ತಗೊಳ್ಳೋದು ಒಂದು ಆರು ಎಂಟು ತಿಂಗಳಿಗೆ ನಿಮ್ಮ ಡಾಕ್ಟರ್ ಹೇಳ್ತಾರೆ ಪಿಡಿಯಾಟ್ರಿಷಿಯನ್ ಯಾರು ನೋಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇನ್ನು ಬೇರೆ ಆಹಾರ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂತ ಆ ರೀತಿ ಇರುವಾಗ ಸಡನ್ ಆಗಿ ಆಹಾರದಲ್ಲಿ ಚೇಂಜಸ್ ಇರ್ತದೆ ಈಗ ನೀವು ಎದೆ ಹಾಲು ಬಿಟ್ಟು ಇಲ್ಲ ಫಾರ್ಮುಲಾ ಫೀಡ್ಸ್ ಏನು ಈಗ ಎದೆ ಹಾಲು ಇಲ್ಲದಿದ್ದ ಟೈಮಲ್ಲಿ ಕೆಲವೊಮ್ಮೆ ಫಾರ್ಮ್ಯುಲಾ ಫೀಡ್ಸ್ ಕೊಡ್ತಾರೆ ಆವಾಗ ಅದರಿಂದ ಬೇರೆ ಆಹಾರಕ್ಕೆ ಅಂದರೆ ನಾವು ಏನು ತಿಂತೇವೆ ಅಂಥದ್ದೇ ಸ್ವಲ್ಪ ಮೆತ್ತನೆ ಮಾಡಿ ಅಂಥದ್ದು ಗಂಜಿ ಅಥವಾ ರಾಗಿ ಅಂಥದ್ದೇನಾದರೂ ಇರಬಹುದು ಅದನ್ನು ಕೊಡುವಾಗ ಈ ಕರುಳಿಗೆ ಏನಾಗ್ತದೆ ಸಡನ್ನಾಗಿ ಚ ಚೇಂಜ್ ಆಗಿರ್ತದೆ ಫುಡ್ಡಿನಲ್ಲಿ ಹಾಗಾಗಿ ಕರುಳು ಕೆಲವೊಮ್ಮೆ ಸ್ವಲ್ಪ ಓವರ್ ರಿಯಾಕ್ಟಿವ್ ಆಗಿ ಹೈಪರ್ ರಿಯಾಕ್ಟಿವ್ ಆಗಿ ಅದರಲ್ಲಿ ಇರುವಂಥ ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ ಅದು ಸ್ವಲ್ಪ ದೊಡ್ಡನೇ ಆಗಿ ಅದರಿಂದಾಗಿ ಒಂದು ಕಾಯಿಲೆ ಬರ್ತದೆ ಅದಕ್ಕೆ ಕರಳು ಹಾಕಕ್ಕೆ ಅಥವಾ ಇಂಟರ್ಸುಸೆಪ್ಷನ್ ಅಂತ ಹೇಳ್ತೇವೆ ನಮ್ಮ ಡಾಕ್ಟರ್ಸ್ ಲ್ಯಾಂಗ್ವೇಜಲ್ಲಿ ಆ ರೀತಿ ಇರುವಾಗ ಅದು ಒಂದು ಸಿಂಪಲ್ ತೊಂದರೆ ವಿನ ಅದು ಏನು ದೊಡ್ಡ ತೊಂದರೆ ಅಲ್ಲ ಆದರೆ ಕೆಲ ಎಲ್ಲ ಮಕ್ಕಳಲ್ಲಿ ಬರುವುದಿಲ್ಲ ಮೆಜಾರಿಟಿ ಮಕ್ಕಳಲ್ಲಿ ಬರೋದಿಲ್ಲ ಆದರೆ ಕೆಲವು ಮಕ್ಕಳಲ್ಲಿ ಬರ್ತದೆ ಆ ರೀತಿ ಇರುವಾಗ ಏನು ಮ ತಂದೆ ತಾಯಂದರು ಪ್ಯಾನಿಕ್ ಆಗಬೇಕಂತಿಲ್ಲ ಆಸ್ಪತ್ರೆಗೆ ಮಕ್ಕಳನ್ನು ಕರ್ಕೊಂಡು ಬಂದರೆ ಆಯಿತು ಅದರಲ್ಲಿ ಏನಾಗ್ತದೆ ಅಂದರೆ ವಾಂತಿ ಸ್ಟಾರ್ಟ್ ಆಗ್ತದೆ ಮಗು ಆಹಾರ ತಗೊಳ್ಳೋದಿಲ್ಲ ವಾಂತಿ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವು ಮಕ್ಕಳಲ್ಲಿ ಬೇದಿ ಸ್ಟಾರ್ಟ್ ಆಗ್ತದೆ ಇನ್ನೂ ಕೆಲವು ಮಕ್ಕಳಲ್ಲಿ ಸ್ವಲ್ಪ ಸಮಯ ತಡೆದಾದ ನಂತರ ಅಥವಾ ಆ ಏನು ಆಗಿರ್ತದೆ ಅದು ಸ್ವಲ್ಪ ಜಾಸ್ತಿನೇ ಆಗಿದ್ದರೆ ಆ ಸುತ್ತ ಹಾಕೊಳ್ಳಿಕ್ಕೆ ಸ್ವಲ್ಪ ಸೀರಿಯಸ್ ಆಗಿದ್ದರೆ ಕೆಲವೊಂದು ಸರಿ ರಕ್ತ ಹೋಗೋ ಚಾನ್ಸಸ್ ಇರ್ತದೆ ಮಲದಲ್ಲಿ ಆ ರೀತಿ ಇರುವಾಗ ನೀವು ಯಾವುದೇ ಒಂದು ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ಇಮಿಡಿಯೆಟ್ಲಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಬಂದು ತೋರಿಸಿದರೆ ನಾವು ಒಂದು ಸ್ಕ್ಯಾನ್ ಅಂತ ಮಾಡಿ ನೋಡ್ತೇವೆ ಫಸ್ಟಿಗೆ ಮಗುವನ್ನು ಸ ಚೆನ್ನಾಗಿದೆಯಾ ಅಂತ ನೋಡ್ತೇವೆ ಮಗು ಚೆನ್ನಾಗಿದ್ದು ಸ್ಟೇಬಲ್ ಆಗಿದ್ದರೆ ಸ್ಕ್ಯಾನ್ ಮಾಡ್ತೇವೆ ಇಲ್ಲ ಸ್ಟೇಬಲ್ ಆಗಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಎಡ್ಮಿಟ್ ಮಾಡಿ ಡಿಹೈಡ್ರೇಷನ್ ಅಂತ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದರೆ ವಾಂತಿ ಸ್ಟಾರ್ಟಾಗಿರ್ತದೆ ಆವಾಗನೇ ಹೇಳಿದ್ದೇನೆ ಎಲ್ಲ ಕಾರಣಕ್ಕೂ ಹೊಟ್ಟೆ ನೋವಿದ್ದು ವಾಂತಿ ಆಗೋ ಕಾರಣ ಜಾಸ್ತಿ ಸೊ ವಾಂತಿ ತೀರ ಆಗಿದ್ದು ಮಕ್ಕಳು ಮಗು ಮಗು ಸ್ವಲ್ಪ ಬಳಲಿ ಹೋಗಿದೆ ಅಂತಿದ್ದರೆ ಎಡ್ಮಿಟ್ ಮಾಡಿ ನಾವು ಐ ವಿ ಲೈನ್ ಹಾಕಿ ಡ್ರಿಪ್ಸ್ ಅಂತ ಸ್ಟಾರ್ಟ್ ಮಾಡಿ ಮಗುವನ್ನು ಸ್ವಲ್ಪ ಸಹಜ ಸ್ಥಿತಿಗೆ ತಂದು ಮತ್ತೆ ಒಂದು ಸ್ಕ್ಯಾನ್ ಮಾಡಿ ನೋಡ್ತೇವೆ ಸ್ಕ್ಯಾನ್ ಮಾಡಿ ನೋಡುವಾಗ ಅದರಲ್ಲಿ ಹೌದು ಅಂತ ಒಂದು ವೇಳೆ ಆದರೆ ಅದನ್ನು ಆಪ್ರೇಷನ್ ಇಲ್ಲದೆ ಒಂದು ಸ್ಕ್ಯಾನಿಂಗ್ ರೂಮಲ್ಲೇ ಒಂದು ಪ್ರೊಸೀಜರ್ ಥರ ಮಾಡಿ ಕೆಳಗಡೆಯಿಂದ ಮೋಷನ್ ಮಾಡೋ ಜಾಗದಿಂದ ಒಂದು ಟ್ಯೂಬ್ ಥರ ಹಾಕಿ ಅದರಲ್ಲಿ ನಾವು ಡ್ರಿಪ್ಸ್ ಥರ ನೀರನ್ನೇ ಬಿಟ್ಟು ಆ ಕರಳನ್ನು ಏನ್ ಅದು ಕರಳು ಹೇಗೆ ಅಂದರೆ ಒಂದರ ಒಳಗೆ ಒಂದು ಹೋಗಿರ್ತದೆ ಹಿಂದಿನ ಕರಳು ಮುಂದಿನ ಕರಳು ಒಂದು ಜೋಡಣೆ ಆಗಿರ್ತದೆ ಆ ಥರ ಅದನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳ್ತೇವೆ ಹೆಚ್ಚಾಗಿ ಇದು ದೊಡ್ಡ ಕರಳಲ್ಲಿ ಬರ್ತದೆ ಇಲ್ಲ ಸಣ್ಣ ಕರಳು ದೊಡ್ಡ ಕರಳು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಅಲ್ಲಿಂದ ಆ ಏರಿಯಾದಲ್ಲಿ ಬರ್ತದೆ ಅದನ್ನು ನಾವು ಈ ಕೆಳಗಡೆಯಿಂದ ನೀರು ಹಾಕುವ ಮುಖಾಂತರ ಹೈಡ್ರೋಸ್ಟ್ಯಾಟಿಕ್ ರಿಡಕ್ಷನ್ ಅಂತ ಹೇಳ್ತೇವೆ ಅಂಡರ್ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಮಾಡ್ತಿರುವಾಗಲೇ ಈ ಪ್ರೊಸೀಜರನ್ನು ಮಾಡಿ ಅದು ಸರಿಯಾಗಿದೆಯೋ ಇಲ್ಲ ಅಂತ ನೋಡಿ ಆ ಥರ ಸರಿಯಾದ ನಂತರ ಅವರನ್ನು ವಾಪಸ್ ವಾರ್ಡಿಗೆ ಶಿಫ್ಟ್ ಮಾಡಿ ಒಂದು ಒಂದು ಎರಡು ದಿನದ ಮಟ್ಟಿಗೆ ನಾವು ಅಡ್ಮಿಟ್ ಮಾಡಿ ಇಟ್ಕೊಂಡು ಯಾಕಂದರೆ ಖಾಲಿ ಹೊಟ್ಟೆ ಇಡಬೇಕಾಗ್ತದೆ ಇನ್ನೂ ಕೆಲವೊಮ್ಮೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮತ್ತೆ ಪುನಃ ಇದು ಬರೋ ಸಾಧ್ಯತೆಗಳಿರ್ತದೆ ಇಪ್ಪತ್ನಾಲ್ಕು ಗಂಟೆ ಮಗುವಿನ ಚಲನವನ್ನು ನೋಡಿ ಚೆನ್ನಾಗಿದೆ ಅಂತಂದರೆ ನಾವು ಹಾಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೇವೆ ಆ ರೀತಿ ಹಾಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿ ಆದ ನಂತರ ವಾಂತಿ ಇಲ್ಲ ಏನೂ ತೊಂದರೆ ಇಲ್ಲ ಹೊಟ್ಟೆ ಇಲ್ಲ ವಾಪಸ್ ಅಳೋಕೆ ನಿನ್ನೆ ಏನೆಲ್ಲ ತೊಂದರೆ ಆಗಿದೆ ಅದು ಇವತ್ತು ಆಗ್ತಾ ಇಲ್ಲ ಅಂತ ಅಂದ ಕೂಡಲೇ ಅವರನ್ನು ಆ ದಿವಸ ಒಂದು ದಿವಸ ಅಬ್ಸರ್ವೇಷನ್ ಮಾಡಿ ಅಂಥ ಮಕ್ಕಳನ್ನು ಮಾರನೇ ದಿವಸ ಡಿಸ್ಚಾರ್ಜ್ ಮಾಡ್ತೇವೆ ಇನ್ನು ಕೆಲವೊಮ್ಮೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮತ್ತೆ ಪುನಃ ಬಂದರೆ ಮತ್ತೆ ಪುನಃ ಇದೇ ಪ್ರೊಸೀಜರನ್ನು ರಿಪೀಟ್ ಮಾಡ್ತೇವೆ ಈ ರೀತಿ ಪದೇ ಪದೇ ಬಂದರೆ ಒಂದು ಎರಡು ಮೂರು ಸರಿ ಈ ಪ್ರೊಸೀಜರನ್ನು ರಿಪೀಟ್ ಮಾಡ್ಬೋದು ಜನರಲಿ ಇಷ್ಟರಲ್ಲೇ ಸರಿ ಆಗ್ತದೆ ಆದರೆ ಸರಿ ಆಗದಿದ್ದರೆ ಇದಕ್ಕೆ ಆಪ್ರೇಷನ್ ಮಾಡುವಂಥ ಸಂದರ್ಭ ಬರಬಹುದು ಆಪ್ರೇಷನ್ ಮಾಡಿದರೂ ಸಹ ಅದು ಆ ಒಂದು ಹೊಟ್ಟೆಯಲ್ಲಿ ಒಂದು ಚಿಕ್ಕ ಗಾಯ ಮಾಡಿ ಅದ ಅದರ ಮುಖಾಂತರ ಕರುಳಿದ್ದಲ್ಲಿ ಹೋಗಿ ಅದನ್ನು ಸರಿಪಡಿಸಿ ನಾವು ಬರ್ತೇವೆ ತುಂಬ ಇದೀಗ ಯಾಕೆ ಇಷ್ಟು ಇದಕ್ಕೆ ಇಂಪಾರ್ಟೆನ್ಸ್ ಅಂದರೆ ಕೆಲವರು ಮನೆಯಲ್ಲೇ ಇಟ್ಕೊಂಡು ಕಾದು ನೋಡಿ ವಾಂತಿ ಕಮ್ಮಿ ಆಗ್ತದ ಅಂತ ನೋಡಿ ಎರಡು ಮೂರು ದಿವಸ ಬಿಟ್ಟು ಬರೋದು ಅಂದರೆ ಸ್ವಲ್ಪ ಸ್ವಲ್ಪ ವಾಂತಿ ಉಂಟು ಏನೂ ದೊಡ್ಡ ತೊಂದರೆ ಇಲ್ಲ ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡು ಆ ರೀತಿ ಮಾಡುವಾಗ ಆ ಕರಳು ಏನಾಗಿರ್ತದೆ ಒಂದಕ್ಕೊಂದು ಗಂಟ ಹಾಕಿ ಇರ್ತದಲ್ಲ ಅದರಲ್ಲಿ ರಕ್ತ ಸಂಚಾರ ಕಮ್ಮಿಯಾಗಿ ಆ ಕರುಳಿನ ಭಾಗ ಕೆಟ್ಟು ಹೋಗುವ ಸಾಧ್ಯತೆಗಳು ಇರ್ತದೆ ಆ ರೀತಿ ಆದಾಗ ಅವರು ಬಂದಾಗ ನಾವು ಎಮರ್ಜೆನ್ಸಿಯಾಗಿ ಆಗಿ ಆಪರೇಷನ್ ಮಾಡುವ ಸಂದರ್ಭ ಬರ್ತದೆ ಇದೇನು ಮದ್ದಿನಲ್ಲಿ ಗುಣ ಮಾಡಬಹುದು ಅಂತ ಹೇಳಿದಲ್ಲ ಅಲ್ಟ್ರಾಸೌಂಡ್ ರಿಲೇಟೆಡ್ ಅದನ್ನ ಮಾಡುದು ಬಿಟ್ಟು ಆಪರೇಷನ್ ಮಾಡುವ ಸಂದರ್ಭ ಬರ್ತದೆ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ನೀವು ಆದಷ್ಟು ಬೇಗನೆ ಹತ್ತಿರ ಇರೋ ಡಾಕ್ಟರ್ ಎಮರ್ಜೆನ್ಸಿ ಇದ್ರೆ ಹತ್ತರ ಡಾಕ್ಟರ್ ಹತ್ರ ತೋರಿಸಿ ಮತ್ತೆ ಅವರು ನಮ್ಮಲ್ಲಿಗೆ ಕಳಿಸಿ ಕೊಡ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಈ ಮಕ್ಕಳಲ್ಲಿ ನವಜಾತ ಮಕ್ಕಳಾಗಿರ್ಬೋದು ಯಾವುದೇ ಮಕ್ಕಳಲ್ಲಿ ಈ ಅಪೆಂಡಿಕ್ಸ್ ಕಾಣುವಂಥದ್ದು ಕಾಮನ್ ಸೊ ಇದು ಯಾಕೆ ಮತ್ತೆ ಇದರ ಕಾರಣ ಹೇಳ್ಬೋದಾ ಡಾಕ್ಟರ್ ಎಪೆಂಡಿಕ್ಸ್ ಈಗ 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 ಇತ್ತಲಗಿನ ಕಾಲದಲ್ಲಿ ಕೂಡಲೇ ಕೂಡಲೇ ಎಪೆಂಡಿಕ್ಸ್ ಅಂದರೆ ಈಗ ಒಂದು ಐದು ವರ್ಷ ಆರು ವರ್ಷ ಏಳು ವರ್ಷಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮುಂಚಿನ ಹಿಂದಿನ ಸ್ವಲ್ಪ ಸಮಯದ ಹಿಂದೆ ಒಂದು ಎಂಟು ಹತ್ತು ವರ್ಷ ಹನ್ನೊಂದು ವರ್ಷ ಆ ಥರ ಹದಿಮೂರು ವರ್ಷಕ್ಕೆಲ್ಲ ಬರ್ತಾಯಿತ್ತು ಇಲ್ಲ ಹದಿನೆಂಟು ವರ್ಷಕ್ಕೆಲ್ಲ ಬರ್ತಾಯಿತ್ತು ಈಗೀಗ ಕಾರಣ ಯಾಕಂದರೆ ಆಹಾರದಲ್ಲಿ ಬದಲಾವಣೆ ಮುಂಚಿನ ಥರ ಈಗ ಮನೆಯಲ್ಲೇ ಆಹಾರ ಎಲ್ಲಾನು ಮನೆಯಲ್ಲೇ ತಿನ್ನೋದು ಅಂತ ಆ ಥರ ಇಲ್ಲ ಹಿಂದಿನ ಕಾಲದಲ್ಲಿ ಮನೆ ಹೊರಗೆ ಹೋಗುವುದಂದ್ರೆ ಯಾವಾಗಾದರೂ ಒಮ್ಮೆ ಆ ಥರ ಎಲ್ಲ ಇತ್ತು ಈಗ ಹಾಗಲ್ಲ ಹೊರಗೆ ತಿನ್ನೋದು ಮನೆಯಲ್ಲಿ ಕಮ್ಮಿ ತಿನ್ನೋದಾಗಿ ಹೋಗಿದೆ ಸೊ ಒಂದು ಜಂಕ್ ಫುಡ್ ಅದರಿಂದಾಗಿ ಈ ಎಪೆಂಡಿಕ್ಸ್ ಕಾರಣ ಬಂದಿರಬಹುದು ಇಲ್ಲ ಬೇರೆ ಬೇರೆ ಕಾರಣಗಳು ಇರ್ತದೆ ಕೆಲವೊಮ್ಮೆ ಬೇರೆ ಇನ್ಫೆಕ್ಷನ್ ಆಗಿ ಕರುಳಿನ ಇನ್ಫೆಕ್ಷನ್ ಆಗಿ ಅದರ ಜೊತೆ ಎಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿ ಎಪೆಂಡಿಕ್ಸ್ ಎಪೆಂಡಿಕ್ಸ್ ಇನ್ಫೆಕ್ಷನ್ ಬಂದಿರಬಹುದು ಆ ರೀತಿ ಇರುವಾಗ ಸಿವಿಯರ್ ಆಗಿಲ್ಲ ಸ್ವಲ್ಪನೇ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಆದರೆ ಮದ್ದು ಕೊಟ್ಟು ಕಮ್ಮಿ ಮಾಡಬಹುದು ಆದರೆ ಹೆಚ್ಚಿನ ಟೈಮ್ ಈ ಮಕ್ಕಳ ಏಜ್ ಗ್ರೂಪಲ್ಲಿ ಎಪೆಂಡಿಕ್ಸ್ ಒಂದ್ಸರಿ ಇನ್ಫೆಕ್ಷನ್ ಆದರೆ ಪದೇ ಪದೇ ಆಗುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಕೆಲವೊಂದು ಸರಿ ನಾವು ಕಂಡೀಷನ್ ನೋಡಿ ಫಸ್ಟ್ ಟೈಮಲ್ಲೇ ನಾವು ಆಪರೇಷನ್ ಮಾಡಿದರೆ ಒಳ್ಳೇದು ಅಂತ ಹೇಳಿ ಒಂದು ಪೇರೆಂಟ್ಸಿಗೆ ಒಂದು ಹೇಳ್ತೇವೆ ಇನ್ನು ಕೆಲವೊಮ್ಮೆ ತುಂಬ ಸಿವಿಯರ್ ಇಲ್ಲ ಆಪ್ರೇಷನ್ ಸ್ವಲ್ಪ ತಡೆದು ಹಿಡಿಬೋದು ಅಂತಿದ್ರೆ ಪೇರೆಂಟ್ಸಿಗೆ ಕೌನ್ಸಿಲ್ ಮಾಡಿ ಈ ಸರಿ ಮಾಡಿದರೆ ಒಳ್ಳೇದಿತ್ತು ಇಲ್ಲದ್ರೆ ಬರೋ ಸರಿ ಆದರೂ ಮಾಡಿಸಬೇಕು ಹೇಳಿ ಮತ್ತೆ ಪುನಃ ಎರಡನೇ ಸರಿ ಅಪೆಂಡಿಕ್ಸ್ ಇನ್ಫೆಕ್ಷನ್ ಬಂದಾಗ ನೀವು ರೆಡಿ ರೆಡಿಯಾಗಿ ಬಂದರೆ ಒಳ್ಳೇದು ಆಪ್ರೇಷನ್ ಮುಖಾಂತರವೇ ಇದನ್ನು ಗುಣ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಅಪೆಂಡಿಕ್ಸ್ ಹೇಗೆ ಅದು ಡೆಡ್ ಎಂಡ್ ಅಲ್ಲಿಂದ ಲಾಸ್ಟ್ ಅಲ್ಲಿಂದ ಮುಂದೆ ಏನು ಹೋಗುದಿಲ್ಲ ಸೊ ಇನ್ಫೆಕ್ಷನ್ ಅದರ ಒಳಗಡೆ ಹೋದ್ರೆ ಅಲ್ಲಿಂದ ಹಿಂದೆ ಬರುವುದಿಲ್ಲ ಅದು ಅಥವಾ ಈವನ್ ಮೋಷನ್ ಸಹ ಕೆಲವೊಮ್ಮೆ ಮೋ ಕಾನ್ಸ್ಟಿಪೇಷನ್ ಇದ್ದವರಿಗೂ ಎಪೆಂಡಿಕ್ಸ್ ಆಗ್ತದೆ ಮೋಷನ್ ಗಟ್ಟಿಯಾಗಿ ಒಂದು ಕಲ್ಲು ಥರ ಆಗಿ ಅದು ಎಪೆಂಡಿಕ್ಸ್ ಏರಿಯಾದಲ್ಲಿ ಹೋಗಿ ಬ್ಲಾಕ್ ಮಾಡ್ತದೆ ಆ ರೀತಿ ಆದ ನಂತರ ಸಹ ಅದಕ್ಕೆ ಆಪರೇಷನ್ ಒಂದೇ ದಾರಿ ಅದಕ್ಕೆ ಯಾಕಂದರೆ ಆ ಮದ್ದಿನ ಮದ್ದು ಕೊಟ್ಟು ಆ ಎಪೆಂಡ್ ಮಲಬದ್ಧತೆಯಿಂದ ಆಗಿ ಆಗಿರೋ ಕಲ್ಲು ಥರ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಏನೂ ಇಲ್ಲ ಆಪರೇಷನ್ ಮುಖಾಂತರವೇ ಆ ಎಪೆಂಡಿಕ್ಸ್ ಅನ್ನುವ ಭಾಗವನ್ನು ತೆಗಿಬೇಕಾಗ್ತದೆ ಓಕೆ ಡಾಕ್ಟರ್ ನೀವು ಜಂಕ್ ಫುಡ್ ಅಂತ ಹೇಳಿದ್ರಿ ಸೊ ಈ ಹೊಟ್ಟೆ ನೋವು ಬಂದಂತ ಸಮಯದಲ್ಲಿ ಮಕ್ಕಳಿಗೆ ಆಹಾರ ಕ್ರಮದ ಬಗ್ಗೆ ತಿಳಿಸಬಹುದಾ ಡಾಕ್ಟರ್ ಈ ನೀವು ಈಗ ಜಂಕ್ ಫುಡ್ ಅಂತ ಹೇಳಿದ್ಕೊಳ್ಳೆ ಮಕ್ಕಳಿಗೆ ತೊಂದರೆ ಬಂದಾಗಲೇ ನಾವು ಜಂಕ್ ಫುಡ್ ಅನ್ನು ಬಿಟ್ಟು ಒಳ್ಳೆ ಆಹಾರ ಕೊಡೋದು ಆ ರೀತಿ ಅಲ್ಲ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೇವೆ ಈಗ ಮನೆಯಲ್ಲಿ ನೀವು ನೋಡಿದರೆ ಇಲ್ಲ ಅಜ್ಜಿ ಅಂದರೂ ಇಲ್ಲ ಹಿಂದಿನ ಕಾಲದ ಅಜ್ಜಿ ಅಂದರೆ ಈಗಿನ ಕಾಲದಲ್ಲ ಈಗಿನ ಕಾಲದವರೆಲ್ಲ ಮಾಡರ್ನ್ ಆಗಿ ಆಗಿದೆ ಹಿಂದಿನ ಕಾಲದಲ್ಲಿ ಏನಾದರೂ ತಿಂಡಿ ತಿನ್ನಬೇಕು ಅಂತ ಹೇಳಿದುಕೊಳ್ಳಿ ಮಕ್ಕಳಿಗೆ ಇಡ್ಲಿಯ ದೋಸೆಯ ಮನೆಯಲ್ಲೇ ಏನಾದರೂ ಹುರಿದು ಅಂತದೇನೋ ಮಾಡಿಕೊಡ್ತಾ ಇದ್ರು ನಾವೇನು ಕರ್ಕೂರು ತಿಂಡಿ ಅಂತ ಹೇಳ್ತೇವೆ ಈಗ ಎಲ್ಲ ಹೇಗೆ ಜಂಕ್ ಫುಡ್ ಅಂದರೆ ಬೋರಾದ ಕೂಡಲೇ ಹೊರಗಡೆ ಹೋಗಿ ತಿನ್ನೋದು ಇಲ್ಲ ಹೊರಗಡೆಯಿಂದ ಆರ್ಡರ್ ಮಾಡಿ ತಿನ್ನೋದು ಏನು ಪಿಜ್ಜಾ ಬರ್ಗರ್ ಅಂಥದ್ದೆಲ್ಲ ತಿಂತಾರೆ ತಿನ್ನಬಾರ್ದು ಅಂತ ಹೇಳೋದಿಲ್ಲ ತಿಂಗಳಿಗೊಮ್ಮೆಯ ಎರಡು ತಿಂಗಳಿಗೊಮ್ಮೆಯ ತಿಂದರೆ ಒಳ್ಳೇದು ಪ್ರತಿ ವಾರ ಪ್ರತಿ ಸರಿ ತಿಂತಾ ಇದ್ರೆ ಅಚ್ಚ ಯಾರಿಗೆ ಮಲಬದ್ಧತೆ ಹೆಚ್ಚಿದೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಆ ರೀತಿ ಇರುವ ಮಕ್ಕಳಿಗೆ ಇಂಥ ಆಹಾರ ಕೊಟ್ಟ ಕೂಡಲೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ವಿನಾಕ ಕಮ್ಮಿ ಆಗೋದಿಲ್ಲ ಸೊ ಫೈಬರ್ ಡಯೆಟ್ ಇರೋದು ಮನೆಯಲ್ಲೇ ತಯಾರು ಮಾಡಿದ ಒಳ್ಳೆ ರುಚಿ ಆಹಾರ ಮಕ್ಕಳಿಗೆ ಏನು ಇಷ್ಟ ಆಗ್ತದೆ ಅಂಥದ್ದೇ ಆಹಾರ ಬಟ್ ಮನೆಯಲ್ಲೇ ತಯಾರು ಮಾಡಿದ್ದು ಸೊ ಎಣ್ಣೆ ಎಲ್ಲ ಹಾಕಿ ಕೊಟ್ಟರು ತೊಂದರೆ ಇಲ್ಲ ಆದರೆ ಹೊರಗಡೆ ಹೇಗೆ ಅಂದರೆ ಹೆವಿಯಾಗಿ ಎಣ್ಣೆ ಹಾಕಿರ್ತಾರೆ ಹೇಗೆ ಹೆವಿ ಹೆವಿಯಾಗಿ ಖಾರ ಹಾಕಿರ್ತಾರೆ ಮತ್ತು ಇನ್ನೂ ಕೆಲವೊಮ್ಮೆ ಕೆಮಿಕಲ್ಸ್ ಹಾಕಿರ್ತಾರೆ ರುಚಿಗೋಸ್ಕರ ಅವರು ಬಿಸ್ನೆಸ್ಸಿಗೆ ಇರೋದು ಹಾಗಾಗಿ ಮನೆಯಲ್ಲಿ ನಾವು ತಯಾರು ಮಾಡುವಾಗ ಅಂಥದ್ದೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ ಎಷ್ಟು ರುಚಿ ಮಾಡಿದರೂ ಸಹ ಕೆಮಿಕಲ್ಸ್ ಅಂಥದ್ದೆಲ್ಲ ಹಾಕುದಿಲ್ಲ ಸೊ ಮಲಬದ್ಧತೆ ಅಂಥದ್ದೆಲ್ಲ ಕಮ್ಮಿ ಆಗ್ತದೆ ಸೊ ಈ ಮಲಬದ್ಧತೆ ಇರೋದ್ರಿಂದ ಕೆಲವೊಂದು ಸರಿ ಕಾನ್ಸ್ಟಿಪೇಷನ್ ಆದರೆ ಮಕ್ಕಳಿಗೆ ಒಂದು ಓದ್ಲಿಕ್ಕೂ ಎಲ್ಲ ತೊಂದರೆ ಆಗ್ತದೆ ಒಂದು ತುಂಬ ಜನ ತಾಯಿ ಈಗ ಎರಡು ಮೂರು ದಿವಸ ಮೋಷನ್ ಹೋಗಿ ಹೋಗದೆ ನಾಲ್ಕನೇ ಐದನೇ ದಿವಸ ಮೋಷನ್ ಹೋದರೆ ಅದು ನಾರ್ಮಲ್ ಅಂತ ಎಣಿಸ್ತಾರೆ ಅದು ನಾರ್ಮಲ್ ಅಲ್ಲ ಇಂಡಿಯನ್ ಸಿನಾರಿಯೋ ಇಂಡಿಯನ್ ಫುಡ್ ಡಯಟ್ ಹೇಗೆ ಅಂತಂದರೆ ನಮ್ಮದು ಫೈಬರ್ ಜಾಸ್ತಿ ಈಗ ಫಾರಿನ್ ಕಂಟ್ರೀಸಲ್ಲಿ ಹೇಗೆ ಅಂದರೆ ಫೈಬರ್ ಇರುವುದಿಲ್ಲ ಅವರು ಹೊರಗಡೆಯಿಂದ ಮದ್ದಿನ ಮುಖಾಂತರ ಫೈಬರ್ ತಗೊಳ್ತಾರೆ ನಮ್ಮದು ಆಗಲ್ಲ ನಮ್ಮದು ಆಹಾರದಲ್ಲೇ ಫೈಬರ್ ಇರ್ತದೆ ಆ ರೀತಿ ಒಳ್ಳೆ ಆಹಾರ ಕೊಟ್ಟ ನಂತರ ಡೈಲಿ ಮೋಷನ್ ಹೋಗಲೇಬೇಕು ಒಂದು ಸರಿ ಆದರೂ ಬೆಳಿಗ್ಗೆ ಹೋಗಲೇಬೇಕು ಇಲ್ಲದಿದ್ದರೆ ಎರಡು ಸರಿ ಹೋದರೆ ಒಳ್ಳೇದು ಅದಕ್ಕಿಂತ ಜಾಸ್ತಿ ಹೋದರೆ ಅದು ಬೇದಿ ಅಂತ ಹೇಳ್ಬೋದು ಆದರೆ ಒಂದು ದಿನಕ್ಕೊಂದು ಸರಿ ಹೋಗಲೇಬೇಕಾಗ್ತದೆ ಆ ರೀತಿ ಹೋಗದಿದ್ದಲ್ಲಿ ಮೋಷನ್ ಒಳಗಡೆ ಶೇಖರಣೆ ಥರ ಆಗಿ ಅದರಿಂದಾಗಿ ಇನ್ಫೆಕ್ಷನ್ ಆಗಿ ಸರಿ ಅದು ಬ್ಯಾಕ್ಟೀರಿಯಾ ಅಲ್ಲೇ ಜಾಸ್ತಿ ಮಲ್ಟಿಪ್ಲೈ ಆಗಿ ಕೆಲವೊಮ್ಮೆ ಈಗ ಕೆಲವು ಸ್ಟಡೀಸ್ ಹೇಳ್ತದೆ ಅದು ಬ್ಯಾಕ್ಟೀರಿಯಾ ಅಷ್ಟು ಮಲ್ಟಿಪ್ಲೈ ಆಗಿ ಅದರ ಟಾಕ್ಸಿನ್ ಏನಂತಾರೆ ಟಾಕ್ಸಿನ್ಸ್ ಪ್ರೊಡಕ್ಷನ್ ಆಗ್ತದೆ ಅದು ರಕ್ತದಲ್ಲಿ ಸಂಚಾರ ಆಗಿ ಇವನ್ ಮೆದುಳಿಗೂ ಹೋಗಿ ಸಂಬಂಧಪಡ್ತದೆ ಸೀರಿಯಸ್ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ತಲೆನೋ ಆಗುವಂಥದ್ದು ಇಲ್ಲ ಓದ್ಲಿಕ್ಕೆ ಕಾನ್ಸಂಟ್ರೇಷನ್ ಇಲ್ಲ ಇಲ್ಲ ಶಾಲೆ ಹೋಗ್ಲಿಕ್ಕೆ ಮನ್ಸಿಲ್ಲ ಅಂಥದೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಪ್ರತಿ ಸರಿ ಮೋಷನ್ ಕರೆಕ್ಟ್ ಆಗಿ ಹೋಗ್ಲಿಕ್ಕೋಸ್ಕರ ಮಲಬದ್ಧತೆ ಒಂದು ಆಗಬಾರ್ದು ಅಂತೇಳಿ ಜಂಕ್ ಫುಡ್ ಮೇನ್ಲಿ ಅಂಥದ್ದೆಲ್ಲ ಮತ್ತೆ ಏನಂದ್ರೆ ನೀವು ಜಂಕ್ ಫುಡ್ ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರ ಮನೆದೇನಾದ್ರೂ ಕೊಡ್ತಾ ಇರುವಾಗ ಮಧ್ಯದಲ್ಲಿ ಜಂಕ್ ಫುಡ್ ಕೊಟ್ಟರೆ ಅವ್ರ ಮನೆ ಆಹಾರ ಬಿಟ್ಟು ಅದನ್ನೇ ತಿಂತಾರೆ ಸೊ ಹಾಗಾಗಿ ಅದನ್ನು ಹೇಗೆ ಕೊಡೋದಂದ್ರೆ ಸಂಜೆ ನಂತರ ಇನ್ನೇನು ರಾತ್ರಿ ಊಟಕ್ಕೆ ತುಂಬ ಹೊತ್ತು ಇರುವ ಮುಂಚೆ ಕೊಡಬೇಕು ಇಲ್ಲದಿದ್ದರೆ ಅವರು ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ರೆ ಯಾವ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಮನೆಯಲ್ಲಿ ಮಾಡಿದ್ದೇವೆ ಅದನ್ನು ಕಮ್ಮಿ ತಿಂದು ಹೊರಗಡೆ ಜಾಸ್ತಿ ತಿಂತಾರೆ ಮತ್ತು ಮಕ್ಕಳಿಗೆ ಜಂಕ್ ಫುಡ್ಡಿನ ಅಭ್ಯಾಸ ಮಾಡೋದೇ ತಂದೆ ತಾಯಿಯಿಂದ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳ ಹತ್ರ ಹಣ ಇರುವುದಿಲ್ಲ ಅವ್ರು ಹೊರಗೆ ಹೋಗಿ ತಗೊಂಡು ತಿನ್ನುವಂಥದ್ದು ಅದೆಲ್ಲ ಬರೋದು ಕಾಲೇಜ್ ಏಜ್ ಗ್ರೂಪಲ್ಲಿ ಸೊ ಚಿಕ್ಕ ವಯಸ್ಸಲ್ಲಿ ಆ ಜಂಕ್ ಫುಡ್ ಕಲ್ಚರನ್ನು ಇಂಬೈಬ್ ಮಾಡೋದು ಮಕ್ಕಳಲ್ಲಿ ತಂದೆ ತಾಯಿಂದ್ರೆ ಯಾಕಂದ್ರೆ ಈಗದ ಜನರೇಷನ್ ತಂದೆ ತಾಯಿ ಎಲ್ಲ ಹಾಗೆ ಇರ್ತಾರೆ ಈಗ ನಾವು ಇಲ್ಲ ಅಂತ ಹೇಳುದಿಲ್ಲ ಬಟ್ ನಾವು ಓದಿ ಕಲ್ತು ಅದು ನಮ್ಗೆ ಅಂದಾಜಿ ಆಗ್ತದೆ ಸೊ ಆ ರೀತಿ ಇರುವಾಗ ಸ್ವಲ್ಪ ಅದರಲ್ಲಿ ಜಾಗ್ರತೆ ವಹಿಸಿದ್ರೆ ಒಳ್ಳೇದು ಅಂತ ಹೇಳಿ ಡಾಕ್ಟರ್ ಈಗ ಮಕ್ಕಳಲ್ಲಿ ಬೇರೆ ಯಾವ ಥರ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ ನೀವು ಹೇಳಿದ್ರಿ ಮಲಬದ್ಧತೆ ಆಗಿರ್ಬೋದು ಅಥವಾ ಫುಡ್ ಸಿಸ್ಟಮ್ ಆಗಿರ್ಬೋದು ಈ ಮಕ್ಕಳಲ್ಲಿ ಜಾಸ್ತಿ ಫುಡ್ ಕೊಟ್ಟರೂ ಹೊಟ್ಟೆ ನೋವು ಶುರುವಾಗ್ತದೆ ಅಥವಾ ಫುಡ್ ಕಮ್ಮಿ ಕೊಟ್ಟರೂ ಹೊಟ್ಟೆ ನೋವು ಶುರುವಾಗ್ತದೆ ಮತ್ತು ಈ ಚಾಕ್ಲೇಟ್ಸ್ ಕೊಡೋದ್ರಿಂದ ಆಗಿರ್ಬೋದು ಸ್ವೀಟ್ಸಿಂದ ಆಗಿರ್ಬೋದು ಸೊ ಯಾವ ಥರ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ ಡಾಕ್ಟರ್ ಹೊಟ್ಟೆ ನೋವು ಹೇಗೆ ಅಂತಂದರೆ ಈಗ ಕೆಲವು ಮಕ್ಕಳಲ್ಲಿ ಯಾವಾಗಲೂ ತೀರಾ ಹೊಟ್ಟೆ ನೋವು ಅಂತ ಹೇಳಿ ಆಗ್ತಾ ಇರ್ತದೆ ಅವರಿಗೆ ಹೇಗೆ ಅಂತಂದರೆ ಈಗ ಶಾಲೆ ಶಾಲಾ ಕಾಲೇಜಲ್ಲಿ ಟೆನ್ಷನ್ ಇದ್ದರೆ ಅಂಥದ್ದೆಲ್ಲ ಇರುವಾಗ ಇನ್ನು ಕೆಲವರು ಶಾಲಾ ಕಾಲೇಜ್ ಟೆನ್ಷನಿಂದಾಗಿ ಹೊಟ್ಟೆ ನೋವು ಅಂತ ಹೇಳೋದಿಲ್ಲ ಆ ರೀತಿ ಇರುವಾಗ ಅವರದ್ದು ನಾರ್ಮಲಾಗಿ ಈಗ ಸರಿಯಾಗಿ ಮೂತ್ರ ಮಾಡೋದಿಲ್ಲ ಸರಿಯಾಗಿ ಟಾಯ್ಲೆಟಿಗೆ ಹೋಗೋದಿಲ್ಲ ಅಂಥದ್ದೆಲ್ಲ ಮಾಡಿಕೊಂಡು ಅವರು ಹೊಟ್ಟೆ ಕಟ್ಟಿಕೊಂಡು ಹೊಟ್ಟೆ ಕಟ್ಟಿಕೊಂಡು ಓದೋರಿದ್ದಾರೆ ತುಂಬ ಜನ ಅಚ್ಛಾ ಈ ಹತ್ತನೇ ಕ್ಲಾಸಾಗಲಿ ಪಿ ಯು ಸಿ ಮಕ್ಕಳಲ್ಲಾಗಲಿ ಏನೂ ಬೇಡ ನೀರು ಕಮ್ಮಿ ಕುಡಿಯೋದು ಆಹಾರನು ಕಮ್ಮಿ ತಿನ್ನೋದು ಯಾಕಂದರೆ ಓದಲಿಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಟೈಮ್ ವೇಸ್ಟ್ ಆಗ್ತದೆ ಇಂಥದ್ರಲ್ಲೆಲ್ಲ ದಿನನಿತ್ಯ ಮಾಡುವಂಥ ಕಾರ್ಯಗಳು ದೇಹಕ್ಕಾಗುವಂಥದ್ದು ಮಾಡಲೇಬೇಕಾಗ್ತದೆ ನೀವು ಹಾಗಾಗಿ ಆಹಾರದಲ್ಲಿ ನೀವು ಬದಲಾವಣೆ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿ ಅದರಲ್ಲಿ ಓದೋದು ಅಂಥದ್ದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದೇ ಅದಕ್ಕೆ ಹೇಳಿದೆ ಈಗ ಜಂಕ್ ಫುಡ್ ಅಂದರೆ ಈಗ ಪರೀಕ್ಷೆ ಇರೋ ಕೆಲವರು ಬರೀ ಚಾಕ್ಲೇಟ್ ತಿಂದು ಬರೀ ಚಾಕ್ಲೇಟ್ ತಿಂದು ಸ್ವಲ್ಪ ನೀರು ಕುಡಿದು ಓದೋದು ಕಂಟಿನ್ಯೂಸ್ಲಿ ಓದೋದು ಅಂಥದೆಲ್ಲ ಮಾಡಲಿಕ್ಕೆ ಆಸ್ಪದ ಕೊಡಬಾರ್ದು ಪೇರೆಂಟ್ಸೇ ಅಂಥದಕ್ಕೆ ಆಸ್ಪದ ಕೊಡಬಾರ್ದು ಅದು ಹೆಲ್ದಿ ಕಲ್ಚರ್ ಅಲ್ಲ ಯಾಕಂದರೆ ನೀವು ಓದಿದ್ರು ಸಹ ಎಷ್ಟು ಓದಿದ್ರು ಸಹ ಇಂಥ ಆಹಾರ ತಿಂದರೆ ನಿಮಗೆ ಬರ ತಲೆಗೆ ಹತ್ತುದಿಲ್ಲ ಅದು ಕೆಲವರು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತದೆ ಹಾಗೆ ಹೀಗೆ ಅಂತ ಹೇಳಿ ಮಾಡ್ತಾರೆ ಬಟ್ ಅಂಥದ್ರಲ್ಲಿ ಅದು ಲಾಂಗ್ ಟೈಮಿಗೆ ತೊಂದರೆಗಳು ಕೊಡ್ತದೆ ಮತ್ತು ಇದರಲ್ಲಿ ಈವನ್ ಹೊಟ್ಟೆ ಇನ್ಫೆಕ್ಷನ್ಗಳು ಆಗ್ತದೆ ಈಗ ಬರೀ ಸ್ವಲ್ಪನೇ ನೀರು ಕುಡಿದ್ರು ಫೈಬರ್ ತಿನ್ನಲಿಲ್ಲ ಸೊ ಒಳಗಡೆ ಎಲ್ಲ ಫುಡ್ಡೆಲ್ಲ ಒಂಥರ ತಗೊಂಡು ಫುಡ್ಡೆಲ್ಲ ಆಗಿ ಮುಂದೆ ಕರುಳಿನ ಚಲನ ಮುಂದೆ ಹೋಗದೆ ಮಲಬದ್ಧತೆ ಆಗಿ ಅದರಿಂದಾಗಿ ತೊಂದರೆಗಳಾಗ್ತದೆ ಸೊ ಹಾಗಾಗಿ ಅವಾಯ್ಡ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿರ್ಬೇಕು ಸೈಕ್ಲಿಂಗ್ ಪರೀಕ್ಷೆ ಇದ್ರೂ ಸಹ ಸೈಕ್ಲಿಂಗ್ ಅದು ಇದು ಅಂಥದ್ದೇನಾದ್ರು ಸ್ವಲ್ಪ ವಾಕಿಂಗ್ ಮಾಡೋದು ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡೋದು ಅಂಥದ್ದೇನಾದ್ರು ಮಾಡೋದು ಒಂದ್ ಸ್ವಲ್ಪ ಬೇಕಿದ್ದದ್ದು ಟಿವಿ ಏನಾದ್ರೂ ಎಜುಕೇಶನ್ ಟಿವಿ ನೋಡೋದು ಅಥವಾ ಎಜುಕೇಶನಲ್ ಮೊಬೈಲ್ ಎಲ್ಲ ತಕೊಂಡು ಈಗ ಎಲ್ಲ ತುಂಬಾ ಜನ ಮೊಬೈಲ್ ಇಟ್ಕೊಂಡು ಊಟ ಮಾಡುದು ಹೌದು ಮೊಬೈಲ್ ಇಲ್ಲ ಟ್ಯಾಬ್ಲೆಟ್ ಇಟ್ಟು ಅದರಲ್ಲಿ ಪಿಚ್ಚರ್ ಅದರಲ್ಲಿ ಯಾವುದೇ ಅದರಲ್ಲಿ ಎಜುಕೇಶನ್ ಇರ್ಬೋದು ಅಥವಾ ನಾನ್ ಎಜುಕೇಷನ್ಸ ಇರ್ಬೋದು ಅಂತದನ್ನ ನೋಡ್ತಾ ಊಟ ಮಾಡೋದು ಅದರಲ್ಲಿ ಊಟ ಮಾಡುವಾಗ ಅವರು ಜಾಸ್ತಿ ಊಟ ಮಾಡಿದ್ರ ಕಮ್ಮಿ ಊಟ ಮಾಡಿದ್ರೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅದನ್ನು ಕಾನ್ಸಂಟ್ರೇಷನ್ ಅಲ್ಲಿ ಇದೆ ಊಟದಲ್ಲಿ ಇಲ್ಲ ಹಾಗಾಗಿ ನೀರು ಎಷ್ಟು ಕುಡಿದ್ರು ಊಟ ಎಷ್ಟು ಮಾಡಿದ್ರು ಅದು ತಂದೆ ತಾಯಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕು ಎಂತ ತಿಂತ ಎಂತ ಇದು ಮಾಡ್ ಆ ಥರ ಮಾಡಬಾರ್ದು ಅವರಾಗಿಯೇ ಇಷ್ಟು ತಿನ್ನಬೇಕು ಇಷ್ಟು ತಿನ್ನಬೇಕು ಅಂತ ಒಂದ್ಸರಿ ತಂದೆ ತಾಯಿ ಅಂದ್ರೆ ಹೇಳಿಕೊಟ್ಟ ನಂತರ ಅವರು ಅದನ್ನ ಆ ತಿನ್ನೋ ಹೊತ್ತಿಗೆ ತಿನ್ನೋದನ್ನ ಮಾತ್ರ ಮಾಡಬೇಕು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಆಗಲಿ ಆ ಊಟ ಟೈಮಲ್ಲಿ ಊಟ ಮಾತ್ರ ಮಾಡಬೇಕು ಹೊರತು ಟಿವಿ ನೋಡದಾಗ್ಲಿ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಬಾರ್ದು ಒಂದಕ್ಕೆ ಒಂದು ವೇಳೆ ಇದಕ್ಕೊಂದು ಕಾರಣ ಹೆತ್ತವ್ರು ಅಂತ ಹೇಳ್ಬೋದು ಡಾಕ್ಟರ್ ಯಾಕಂದ್ರೆ ಮಗು ಊಟ ಮಾಡಬೇಕು ಅಂತ ಹೇಳಿ ಫೋನ್ ತೋರ್ಸುವಂತದ್ದಾಗಿರ್ಬೋದು ಸಾಂಗ್ ಇಡುವಂಥದ್ದಾಗಿರ್ಬೋದು ಇಡುವಂತದ್ದಾಗಿರ್ಬಹುದು ಅಥವಾ ಊಟ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೇನೆ ಅನ್ನುವಂಥದ್ದಾಗಿರ್ಬೋದು ಇವೆಲ್ಲ ಮಕ್ಕಳಿಗೆ ಒಂದು ರೀತಿ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅಂತ ತುಂಬಾ ತುಂಬಾನೇ ಈಗ ಈಗ ಈವನ್ ಏನ್ ಮಾಡ್ತಾ ಇದ್ರೆ ಕೆಲವು ತಂದೆ ತಾಯಿ ನಾನು ನಿಮಗೆ ಚಾಕ್ಲೇಟ್ ತೆಗೆಸಿ ಕೊಡ್ತೇನೆ ಊಟ ಮಾಡಿದ್ರೆ ಐಸ್ ಕ್ರೀಮ್ ತೆಗೆಸಿ ಕೊಡ್ತೇನೆ ನೀವು ಮನೆಯಲ್ಲಿ ಊಟ ಕೊಟ್ಟುನು ಹೊರಗಿನ ಆಹಾರಕ್ಕೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರಿ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಊಟ ಮಾಡುದು ಅವನ ಕೆಲಸ ಅದಕ್ಕೆ ನೀವು ಎಕ್ಸ್ಟ್ರಾ ಅವನಿಗೆ ಬ್ರೈಬ್ ಮಾಡಿ ಊಟ ಮಾಡಿಸುವ ಸಂದರ್ಭ ಇಲ್ಲ ಅದು ನಾರ್ಮಲ್ ಆಗಿ ಇರುವ ಕಾರ್ಯ ಹಾಗಾಗಿ ಅದಕ್ಕೆ ನೀವು ಲಂಚ ಕೊಟ್ಟು ಆ ಕೆಲಸ ಮಾಡಿಸ್ಬೇಕಂತಿಲ್ಲ ಅವನು ಅವನ ಒಳ್ಳೇದಕ್ಕೆ ಊಟ ಮಾಡೋದು ಅಂತ ನೀವು ಅದನ್ನು ಅರ್ಥ ಮಾಡಿ ಹೇಳಬೇಕು ಅವನಿಗೆ ಒಳ್ಳೆ ಆಹಾರ ತಿಂದರೆ ಅವನಿಗೆ ಒಳ್ಳೇದು ಅವನ ಬೆಳವಣಿಗೆ ಒಳ್ಳೆಯದಾಗ್ತದೆ ಈಗ ತುಂಬ ಜನ ಕೆಲವರು ಏನು ಮಾಡ್ತಾರೆ ಕಂಪ್ಯಾರಿಸನ್ ಮಾಡ್ತಾರೆ ಅವನು ನೋಡು ಉದ್ದ ಇದ್ದಾನೆ ಆ ಥರನೂ ಮಾಡಲಿಕ್ಕಾಗೋದಿಲ್ಲ ಟೆನ್ಷನ್ ಮಾಡಿ ಹಾಕ್ಬಾರ್ದು ಮಕ್ಕಳಿಗೆ ಓದು ಬರೋದಲ್ಲಾಗಲಿ ಊಟದಲ್ಲಾಗಲಿ ಟೆನ್ಷನ್ ಮಾಡಿ ಅವರಿಗೆ ಎಷ್ಟು ನಿಮಗೆ ತಿಳಿವಳಿಕೆ ಉಂಟು ಅದರಲ್ಲಿ ತಿಳುವಳಿಕೆ ಹೇಳಿ ಅವರಿಗೆ ಆಹಾರವನ್ನು ತಿನ್ನಲಿಕ್ಕೆ ಕೊಡಬೇಕು ಆವಾಗ ಅವರು ನಿಯಮಿತವಾಗಿ ಒಂದು ಸ್ವಲ್ಪ ಸಮಯದ ನಂತರ ಅವರಿಗೆ ತಿಳಿದು ಅವರು ಇದು ಸರಿ ಇದು ತಪ್ಪು ಅಂತ ಗೊತ್ತದ್ರಿ ಓಕೆ ಡಾಕ್ಟರ್ ಈಗ ಈ ಕಿಡ್ನಿ ಹಾಗೂ ಇತರ ಹೊಟ್ಟೆಗಳಲ್ಲಿರುವ ಅಂಗಗಳಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂತದ್ದು ಸಹಜ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಈಗ ಹೊಟ್ಟೆಯನ್ನು ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಪ್ಯಾಂಡೋರಾಸ್ ಬಾಕ್ಸ್ ಅಂತ ಹೇಳ್ತೇವೆ ಅಂದರೆ ಮ್ಯಾಜಿಕ್ ಬಾಕ್ಸ್ ಥರ ಹೊಟ್ಟೆ ಒಳಗೆ ಏನೆಲ್ಲ ನಡೀತಾ ಉಂಟು ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಇವನ್ ಡಾಕ್ಟರ್ಸಿಗೂ ಸಹ ಎಲ್ಲ ಟೆಸ್ಟ್ಗಳು ಮಾಡಿ ಪರೀಕ್ಷೆ ಮಾಡಿ ನಾವು ಎಲ್ಲವನ್ನು ಸೇರಿಸಿ ಈ ಥರ ಈ ಥರ ಡಿಸೀಸಸ್ ಇರ್ಬೋದು ಅಂತ ಹೇಳಿ ನಿಖರ ಕಾರಣ ಹೇಳಲಿಕ್ಕೆ ಆಗ್ತದೆ ಹೊರತು ಒಂದು ನೋಡಿ ಒಂದು ಮಗುವನ್ನು ಕೂಡಲೇ ಕೆಲವು ಕಾಮನ್ ಡಿಸೀಸಸನ್ನು ಅನ್ನು ನೋಡ್ಬೋದು ನೋಡಿದ ಕೂಡಲೇ ಅವ್ನು ನಡೆಯೋ ಸ್ಟೈಲಲ್ಲಿ ಅಥವಾ ಏನಾದರೂ ಗೊತ್ತಾಗ್ತದೆ ಆದರೆ ಕೆಲವೊಂದು ಈಗ ಕಿಡ್ನಿ ಊತ ತೊಂದರೆ ಇರ್ಬೋದು ಕಿಡ್ನಿ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ ಅದು ಹುಟ್ಟಿದಾಗ್ಲಿಂದನೂ ಇರ್ಬೋದು ಇಲ್ಲ ಮತ್ತೆ ಸ್ಟಾರ್ಟ್ ಆಗ್ಬೋದು ಮೇಯ್ನಾಗಿ ಹುಟ್ಟಿದಾಗಿನಿಂದ ಇರ್ತದೆ ಅದು ಮಗುವಿನ ಮಗು ಹೊ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಸ್ಟಾರ್ಟ್ ಆಗಿರ್ತದೆ ಆ ಥರ ಅದೇನು ದೊಡ್ಡ ತೊಂದರೆ ಬರೋದಿಲ್ಲ ಅದರಲ್ಲಿ ಆದರೆ ಅಂಥದ್ದೇನಾದರೂ ಇದ್ದರೆ ಅದನ್ನು ಆವಾಗವಾಗ ನೀವು ಡಾಕ್ಟರಿಗೆ ತೋರಿಸಿ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾಗ್ತದೆ ಮತ್ತು ಇನ್ನೂ ಅಲ್ಲಿ ಪಿತ್ತಕೋಶ ಇರ್ಬೋದು ಇಲ್ಲ ಅಲ್ಲಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ ಅದರಿಂದ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳಿ ಹೇಳ್ತಾರೆ ಇನ್ಫೆಕ್ಷನ್ ಪ್ಯಾಂಕ್ರಿಯಾಸಲ್ಲಿ ಇನ್ಫೆಕ್ಷನ್ ಬರ್ತದೆ ಅದು ಯಕೃತ್ ಗ್ರಂಥಿ ಅಂತ ಹೇಳ್ತಾರೆ ಅದರಿಂದ ಸಹ ಬರ್ತದೆ ಅದು ಈವನ್ ಫುಡ್ ಆಗ್ಬೋದು ಈ ಕೇರಳ ಕಡೆಯಲ್ಲೆಲ್ಲ ಹೇಗೆ ಅಂದರೆ ಸ್ವೀಟ್ ಪೊಟ್ಯಾಟೊ ತಿಂತಾರೆ ಗೆಣಸು ಅಂತ ಹೇಳ್ತಾರೆ ಮರಗೆಣಸು ಅಲ್ಲಿ ಒಂಥರ ಬೇರೆ ಥರ ಮರಗೆಣಸು ಸಿಗ್ತದೆ ಅಂತ ಕಾಣ್ತದೆ ಅಲ್ಲಿ ಅದರಿಂದಾಗಿ ಅದರಲ್ಲಿ ಏನೋ ಒಂದು ಕೆಮಿಕಲ್ ಇರಬಹುದು ಅಂತ ಅದರಿಂದಾಗಿ ಈ ಪ್ಯಾಂಕ್ರೆಟೈಟಿಸ್ ಇಂಡ್ಯೂಸ್ ಆಗ್ತದೆ ಸೊ ಏನಾದರೂ ಆಹಾರದಲ್ಲಿ ಬದಲಾವಣೆಗಳು ಅಥವಾ ಆಹಾರದಲ್ಲಿ ಏನಾದರೂ ಬೇರೆ ಕೆಮಿಕಲ್ ಚೇಂಜಸ್ ಏನಾದರೂ ಇದ್ದರೆ ಈ ಪ್ಯಾಂಕ್ರೆಟೈಟಿಸ್ ಆಗೋ ಚಾನ್ಸಸ್ ಇರ್ತದೆ ಇನ್ನೂ ಕೆಲವೊಮ್ಮೆ ಪ್ಯಾಂಕ್ರೈಟೈಟಿಸ್ಗೆ ಕಾರಣ ಇರುವುದಿಲ್ಲ ಸೊ ಆ ರೀತಿ ಇರುವಾಗ ಹೊಟ್ಟೆ ಕಿಬೋಟೆ ಈ ಹೊಕ್ಕಳತ್ರ ಆ ರೀತಿ ಹೊಟ್ಟೆ ನೋವು ಇಲ್ಲ ಸ್ವಲ್ಪ ಬೆನ್ನೋ ಜೊತೆ ಹೊಟ್ಟೆ ನೋವು ಅಂತದೆಲ್ಲ ಬರ್ತದೆ ಆ ರೀತಿ ಇರುವಾಗ ನೀವು ವಾಂತಿ ಸ್ಟಾರ್ಟ್ ಕೆಲವರಿಗೆ ಜ್ವರ ಸ್ಟಾರ್ಟ್ ಸ್ವಲ್ಪ ಸ್ವಲ್ಪ ಇದ್ದಾಗ ಸಂಶಯ ಬಂದು ವಾಂತಿ ಇದೆಲ್ಲ ಈ ವಾಂತಿಮ್ಸ್ ಒಟ್ಟಿಗೆ ಜೊತೆಗೆ ಸ್ಟಾರ್ಟ್ ಆದ್ರೆ ಇರಬಹುದು ಅಂತ ಹೇಳಿ ಗೊತ್ತಾಗದಿದ್ರೂ ಡಾಕ್ಟರಿಗೆ ತೋರಿಸಿ ಸರ್ಜನ್ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಎಂತ ಅಂತ ಹೇಳಿ ಅಡ್ಮಿಷನ್ ಅಡ್ಮಿಷನ್ ಮಾಡುವ ಸಂದರ್ಭನೂ ಇರಬಹುದು ಯಾಕಂದ್ರೆ ವಾಂತಿ ಹೆಚ್ಚಾದಾಗ ಅವರಿಗೆ ತಗೊಳ್ಳಿಕ್ಕೆ ಆಹಾರ ತಗೊಳಿಕಾಗುದಿಲ್ಲ ಮತ್ತೆ ಈ ಪ್ಯಾಂಕ್ರಿಯಾಸ್ ಇನ್ಫ್ಲಮೇಶನ್ ಪ್ಯಾಂಕ್ರಿಯಾಗಿ ಪ್ಯಾಪಟೈಟಿಸ್ ಆದ ನಂತರ ಆಹಾರ ಆಗೋದಿಲ್ಲ ತೆಕ್ಕಬಾರ್ದು ಯಾಕಂದರೆ ಅದು ಇನ್ನೂ ರೋಗ ಇನ್ನೂ ಉಲ್ಬಣ ಆಗ್ತದೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಪ್ಯಾಂಕ್ರಿಯಟೈಟಿಸ್ ಹಾಗಾಗಿ ಅವರಿಗೆ ನಾವು ಎಡ್ಮಿಟ್ ಮಾಡಿ ಖಾಲಿ ಹೊಟ್ಟೆ ಇಟ್ಟು ಕೆಲವೊಮ್ಮೆ ಮೂಗಿನಲ್ಲಿ ಟ್ಯೂಬ್ ಹಾಕಿ ಹೊಟ್ಟೆಯಿಂದ ಏನೆಲ್ಲ ಅಂಶ ಬರ್ತಾ ಉಂಟು ಈಗ ನೀವು ಆಹಾರ ತಕೊಳ್ಳೋದಿದ್ದರೂ ಹೊಟ್ಟೆಯಲ್ಲಿ ಕೆಲವು ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಂಥದೆಲ್ಲ ಪ್ರೊಡಕ್ಷನ್ ಆಗ್ತದೆ ಅದನ್ನು ಸಹ ಹೊರಗೆ ತೆಗಿಬೇಕಾಗ್ತದೆ ಅದನ್ನು ಮುಂದೆ ಹೋಗ್ಲಿಕ್ಕೆ ಬಿಟ್ಟರೆ ಅದು ಪುನಃ ಇನ್ಫೆ ಇದು ಪ್ಯಾಂಕ್ರಿಯಾಸಿಗೆ ಇನ್ನೂ ಲೋಡ್ ಮಾಡ್ತದೆ ಪ್ಯಾಂಕ್ರಿಯಾಸಿಗೆ ಡೈಜೆಷನ್ಗೆ ಅದು ಸೆಕ್ರಿಯೇಷನ್ ಎಕ್ಸ್ಪೆಕ್ಟ್ ಮಾಡಿ ಅದರಿಂದಾಗಿ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಅದನ್ನೆಲ್ಲ ಮಾಡಲಿಕ್ಕೋಸ್ಕರ ಅಡ್ಮಿಷನ್ ಮಾಡಬೇಕಾಗ್ತದೆ ನಾವು ಡ್ರಿಪ್ಸ್ ಹಾಕ್ಲಿಕ್ಕಾಗಲಿ ಅಂಥದ್ದೆಲ್ಲ ಒಂದು ಮೂರು ನಾಲ್ಕು ದಿವಸದಲ್ಲಿ ರೋಗ ಕಮ್ಮಿ ಆಗ್ಬೋದು ಆ ಥರ ಆದ ನಂತರ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಈ ಪ್ಯಾಂಕ್ರಿಯಾಟೈಟಿಸ್ ಅನ್ನೋ ಪ್ರಾಬ್ಲಮ್ ಪದೇ ಪದೇ ಇರ್ಬೋದು ಪ್ಯಾಂಕ್ರಿಯಾ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಪ್ರಾಬ್ಲಮ್ ಆಗಲಿ ಅವ್ರು ಪದೇ ಪದೇ ಆಸ್ಪತ್ರೆಗೆ ಬರುವ ಸಂದರ್ಭ ಬರ್ಬೋದು ಆ ರೀತಿ ಇರುವಾಗ ನಾವು ಯಾಕೆ ಅಷ್ಟದನ್ನು ಸ್ಪೆಸಿಫೈ ಮಾಡ್ತೇವೆ ಅಂದರೆ ಎಲ್ಲರಿಗೂ ಬರುವುದಿಲ್ಲ ಅದು ಬಂದ ಮಕ್ಕಳಿಗೆ ತಂದೆ ತಾಯಿಯಂದರು ಚಿಂತೆ ಮಾಡದೆ ಕರ್ಕೊಂಡು ಬಂದು ತೋರಿಸ್ತಾ ಇರಬೇಕು ಅವ್ರು ಕೆಲವರು ಎಂಟು ಸರಿ ಯಾಕೆ ಇಷ್ಟು ಸರಿ ಆಸ್ಪತ್ರೆ ಬರಬೇಕು ಏನಿದು ಗುಣ ಇಲ್ಲ ಈ ಈ ಗ್ರಂಥಿಗಳ ತೊಂದರೆ ಕೂಡಲೇ ಗುಣ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗಾಗಿ ತಂದೆ ತಾಯಿಯಂದ್ರಿಗೆ ಪೇಷನ್ಸ್ ಇರಬೇಕು ಈ ಥರ ಈ ಥರ ಬಂದಾಗೆಲ್ಲ ಕರ್ಕೊಂಡು ಹೋಗೋದು ತೋರಿಸೋದು ಟ್ರೀಟ್ಮೆಂಟ್ ಕೊಡ್ಸೋದು ಸರಿಯಾದ ನಂತರ ಮನೆ ಕರ್ಕೊಂಡು ಬಂದು ಮತ್ತೆ ಪುನಃ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಪುನಃ ಬರಬೇಕಾಗೋ ಸಂದರ್ಭ ಬರ್ತದೆ ಆಪ್ರೇಷನ್ ಮಾಡೋ ಸಂದರ್ಭ ಇದ್ದರೆ ನಾವೇ ಅವರಿಗೆ ತಿಳಿ ಹೇಳ್ತೇವೆ ಮದ್ದಿನಲ್ಲಿ ಗುಣ ಆಗ್ತದೆ ಅಂದರೆ ಅದನ್ನು ನಾವು ತಿಳಿ ಹೇಳ್ತೇವೆ ಅವರಿಗೆ ಓಕೆ ಡಾಕ್ಟರ್ ಮಕ್ಕಳಲ್ಲಿ ಡೈಜೆಷನ್ ಆಗದಿರುವಂಥದ್ದು ಅಜೀರ್ಣತೆ ಅಂತ ನಾವೇನು ನೀಡ್ಬೋದಾ ಈಗ ಹುಟ್ಟಿದ ಮಕ್ಕಳಲ್ಲಿ ಕೆಲವೊಮ್ಮೆ ಏನು ಮಾಡ್ತಾರೆ ಈ ಕೆಲವು ಓವರ್ ಎಂಥೂಸಿಯಾಸ್ಟಿಕ್ ತಾಯಂದರು ಫೀಡ್ ಕಮ್ಮಿ ಆಗಿದೆ ಅಂತ ಎಕ್ಸ್ಟ್ರಾ ಫೀಡ್ ಮಾಡ್ತಾ ಹೋಗ್ತಾರೆ ಆ ರೀತಿ ಇರುವಾಗ ನಿಮಗೆ ಅಂದಾಜು ಆಗ್ತದೆ ಒಂದು ಹೊಟ್ಟೆ ಸ್ವಲ್ಪ ಉಬ್ಬರಣೆ ಆಗೋದು ಇಲ್ಲ ವಾಂತಿ ಬರುದು ಅಂಥದ್ದೆಲ್ಲ ಗೊತ್ತಾಗ್ತದೆ ಸೊ ಆ ರೀತಿ ಇರುವಾಗ ಸ್ವಲ್ಪ ಕಮ್ಮಿ ಫೀಡ್ ಮಾಡೋದು ಅಂದರೆ ಅವರಾಗೆ ಅವರಿಗೆ ಡಾಕ್ಟರ್ ಅಥವಾ ಯಾರಾದರೂ ಅಡ್ವೈಸ್ ಕೊಡಬೇಕಂತಿಲ್ಲ ತಾಯಂದರೆ ನೋಡಿ ಒಂದು ಅಂದಾಜೆ ಆಗ್ತದೆ ರೀ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅಂಥದ್ದೆಲ್ಲ ಮಾಡಬಹುದು ಡೌಟ್ ಇದ್ದರೆ ನಿಮಗೆ ಯಾವಾಗಲೂ ನಿಮಗೆ ಸಂಶಯ ಇದ್ದರೆ ಯಾರತ್ರ ಆದರೂ ಕೇಳೋದು ಒಳ್ಳೇದು ಡಾಕ್ಟರ್ ಹತ್ರನ ಇಲ್ಲ ತಿಳಿವಳಿಕೆ ಇದ್ದವ್ರ ಹತ್ರ ಕೇಳೋದು ಒಳ್ಳೆಯದು ಇನ್ನು ದೊಡ್ಡವ ದೊಡ್ಡ ಮಕ್ಕಳಲ್ಲೆಲ್ಲ ನಿಮಗೆ ಹೇಳಿದಾಗೆ ಆಹಾರ ಪದ್ಧತಿ ಅವರು ಎಕ್ಸ್ಟ್ರಾ ತಿನ್ನೋದು ಜಂಕ್ ಫುಡ್ ತಿನ್ನೋದು ಅಥವಾ ಮನೆಯಲ್ಲಿ ಮಾಡಿದ ಆಹಾರನ ಸಹ ಎಕ್ಸ್ಟ್ರಾ ತಿನ್ನೋದು ಅಂಥದ್ದೆಲ್ಲ ಮಾಡ್ತಾರೆ ಆ ರೀತಿ ಇರುವಾಗ ನೀವು ಆ ಅವನಿಗೆ ಆ ವಯಸ್ಸಿಗೆ ಎಷ್ಟು ಬೇಕಾಗ್ತದೆ ಅದನ್ನು ಕಂಟ್ರೋಲ್ಡ್ ಆಗಿ ತಗೊಳ್ಬೇಕು ಅಂತ ಒಂದು ತಿಳಿವಳಿಕೆ ಹೇಳಿಕೊಡ್ಬೇಕಾಗ್ತದೆ ಮಕ್ಕಳಿಗೆ ಡಾಕ್ಟರ್ ಈಗ ಈ ಹೆತ್ತವರಿಗಾಗಿರ್ಬೋದು ಅಥವಾ ಮಕ್ಕಳ ಯಾರು ಕೇರ್ ತಗೊಳ್ತಾರೆ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಅವರಿಗೆ ಏನು ಹೇಳುದಂದ್ರೆ ಮೇಯ್ನ್ ಆಗಿ ಈ ಹೊಟ್ಟೆ ನೋವು ಅಂತ ಇರುವ ಸಂದರ್ಭ ತುಂಬಾ ಜನರಿಗೆ ಬಂದು ಹೋಗ್ತಾ ಇರ್ತದೆ ಯಾರಿಗೂ ಹೊಟ್ಟೆ ನೋವು ಬರಲಿಲ್ಲ ಅಂತ ಇರುವುದಿಲ್ಲ ಅದು ಯಾವ ರೀತಿ ಹೊಟ್ಟೆ ನೋವು ಅಂತ ಹೇಳಿ ಆ ಕೇರ್ ಟೇಕರ್ಸ್ ಅಥವಾ ಅಜ್ಜ ಅಜೇಂದ್ರ ಇರ್ಬೋದು ಇಲ್ಲ ತಂದೆ ತಾಯಿ ಅಂದ್ರೆ ಇರ್ಬೋದು ಯಾವ ರೀತಿ ಬಂದಿದೆ ಯಾಕೆ ಬಂದಿರಬಹುದು ಅಂತ ಹೇಳಿ ಆಲೋಚನೆ ಮಾಡಿ ನೋಡಬೇಕು ಅಂಡ್ ಮಕ್ಕಳ ಚಲನವಲನ್ನು ನೋಡಬೇಕಾಗ್ತದೆ ಸರಿ ಅವರು ಹೊಟ್ಟೆ ನೋವು ಇದ್ದರೆ ಹೇಳುವುದಿಲ್ಲ ಯಾಕೆಂತಂದರೆ ತಂದೆ ತಾಯಿ ಅಂದರೆ ಹೇಳಿದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಅಂಥದ್ದೆಲ್ಲ ಸೊ ಆ ರೀತಿ ಇರುವಾಗ ಮಕ್ಕಳು ಹೇಳದೇ ಇರುವಾಗ ತಂದೆ ತಾಯಿ ಸ್ವಲ್ಪ ಅವರದ್ದು ಅವರ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಮಕ್ಕಳಿಗೇನೋ ತೊಂದರೆ ಇರ್ಬೋದು ಅಂತ ಹೇಳಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸುವ ಸಂದರ್ಭ ಬರ್ತದೆ ಈ ಹುಡುಗಿಯರಾಗಿ ಈಗ ವಯಸ್ಸಿಗೆ ಬಂದ ಹುಡುಗಿಯರು ವಯಸ್ಸಿಗೆ ಬಂದ ಹುಡುಗರೆಲ್ಲ ಅವರಿಗೆ ಇವನ್ನ ಈಗ ಹುಡುಗಿಯರಿಗೆ ಹೊಟ್ಟೆ ನೋವು ತೀರಾ ಆಯಿತು ಪೀರಿಯಡ್ಸ್ ಟೈಮಲ್ಲಿ ಅವ್ರು ಹೇಳುವುದಿಲ್ಲ ಅದನ್ನು ಯಾಕೆ ಅಂತಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾಗ್ತದೆ ಅಂದು ನಾಚಿಕೆ ಥರ ಇರ್ತದೆ ಸೊ ಪೇರೆಂಟ್ಸ್ ಆಗಲಿ ನೋಡ್ಕೊಳ್ಳೋರಾಗಲಿ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದರೆ ಮಕ್ಕಳೊಟ್ಟಿಗೆ ಅವರು ಎಲ್ಲ ತೊಂದರೆಗಳನ್ನು ಅವ್ರು ಹೇಳ್ಕೊಳ್ತಾರೆ ಮಕ್ಕಳು ಅವರ ಎಲ್ಲ ತೊಂದರೆಗಳನ್ನು ತಂದೆ ತಾಯಿ ಹತ್ರ ಹೇಳ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಎಲ್ಲ ಗೊತ್ತಾಗೋದಿಲ್ಲ ಅವ್ರಿಗೆ ಏನು ಅನಿಸ್ತಾ ಉಂಟು ಏನು ಅದು ತೊಂದರೆ ಇಲ್ಲದೇನೂ ಇರ್ಬೋದು ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಸ್ವಲ್ಪ ಏನಾದ್ರು ಬಂದು ಹೇಳಿದ ಕೂಡ ಬೈದು ಬಿಡ್ತಾರೆ ನಿಂಗೆ ಅಷ್ಟು ಗೊತ್ತಾಗೋದಿಲ್ಲ ಅದು ಸರಿ ಇಲ್ವಾ ಆ ಥರ ಆ ಥರನೂ ಮಾಡಬಾರ್ದು ಸೊ ಪೇಷೆಂಟ್ಲಿ ಅವರನ್ನು ನೋಡಬೇಕು ಅದು ತೊಂದರೆ ಚಿಕ್ಕದು ಇರಬಹುದು ಅದನ್ನು ಅಲ್ಲೇ ಅವರಿಗೆ ಕೌನ್ಸಿಲಿಂಗ್ ಥರ ಮಾಡಿ ಬಿಟ್ಟು ಬಿಡ್ಬೋದು ತೊಂದರೆ ಜಾಸ್ತಿ ಇದ್ದರೆ ಆಸ್ಪತ್ರೆ ಕರ್ಕೊಂಡು ಹೋಗೋದು ಅಂಥದ್ದು ಮಾಡಬೇಕಾಗ್ತದೆ ಓಕೆ ಡಾಕ್ಟರ್ ಕೊನೆಯದಾಗಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಂದರೆ ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಯಾವ ರೀತಿ ಚಿಕಿತ್ಸೆಗಳಿವೆ ಡಾಕ್ಟರ್ ನಮ್ಮದರಲ್ಲಿ ಈಗ ಹುಟ್ಟಿದ ಮಗು ಜಸ್ಟ್ ಹುಟ್ಟಿದ ಮಕ್ಕಳಿಗೆ ಈಗ ತೊಂದರೆ ಇರ್ತದೆ ಕೆಲವು ಕರುಳಿನಲ್ಲಿ ಕಂಜನ ಇಟ್ಲ ನಾರ್ಮಲೀಸ್ ಅಂದರೆ ಈಗ ಎಟ್ರೇಸಿಯಾಸ್ ಅಂತದೆಲ್ಲ ಹೇಳ್ತೇವೆ ಅಂದರೆ ಕರುಳು ಅಲ್ಲಲ್ಲಿ ಬ್ಲಾಕ್ ಆಗೋದು ಅಲ್ಲಲ್ಲಿ ಸರಿ ಇರೋದು ನಾರ್ಮಲ್ ಕರುಳು ಎಬ್ನಾರ್ಮಲ್ ಕರುಳು ಆ ಥರ ಎಲ್ಲ ಇರ್ತದೆ ಅಂಥದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಆಪರೇ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ನಮ್ಮಲ್ಲಿ ನ್ಯೂನೆಟಲ್ ಕೇರ್ಸ ಇದೆ ಹಾಗಾಗಿ ಹುಟ್ಟಿದ ಮಕ್ಕಳಲ್ಲಿ ಬರೀ ವಾರ್ಡಿನಲ್ಲಿ ಇಟ್ಟು ನೋಡ್ಕೊಳ್ಳುವಂಥದ್ದು ಆಗೋದಿಲ್ಲ ಅವರಿಗೆ ಎಲ್ಲ ಆದ ನಂತರ ನ್ಯೂನೆಟಲ್ ಅಂಡರ್ ಟ್ರೀಟ್ಮೆಂಟ್ ಅಂಡರ್ ಅವರ ವಿಭಾಗದ ಅಂಡರ್ ಇರಬೇಕಾಗ್ತದೆ ಸೊ ಅವರು ನಾವು ಜೊತೆಗೂಡಿ ಈ ಥರ ನ್ಯೂನೆಟಲ್ ಆಗಿ ನ್ಯೂನೆಟಲ್ ಸರ್ಜರೀಸ್ ಎಲ್ಲ ಮಾಡ್ತೇವೆ ನಾವು ದೊಡ್ಡ ಮಕ್ಕಳಿಗೂ ಹಾಗೆ ಈವನ್ ಹದಿನೆಂಟು ವರ್ಷದ ವಯಸ್ಸಿನವರೆಗಿನ ಹೊಟ್ಟೆನೋ ಆಗಲಿ ಅಥವಾ ಏನೇ ತೊಂದರೆಗಳಾಗಿ ಅಂಥದಕ್ಕೆಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ಗಳಿದೆ ಸೊ ಈವನ್ ಸ್ಕ್ಯಾನ್ಸ್ ಆಗಲಿ ಯಾವುದೇ ದೊಡ್ಡ ಸ್ಕ್ಯಾನ್ ಆಗಲಿ ಚಿಕ್ಕ ಸ್ಕ್ಯಾನ್ ಆಗಲಿ ಅದಕ್ಕೆ ಬೇಕಾಗುವಂಥದ್ದು ಟ್ರೀಟ್ಮೆಂಟ್ ಬೇಕಾಗುವಂಥದ್ದು ಸರ್ಜರೀಸ್ ಮಾಡುವಂಥದ್ದು ಅಂಥದ್ದೆಲ್ಲ ಡಿಸಿಷನ್ ಮೇಕಿಂಗ್ ಮಾಡಿ ನಾವು ಪೇರೆಂಟ್ಸ್ದೊಚ್ಚನ್ನು ಡಿಸ್ಕಸ್ ಮಾಡಿ ಏನು ಅವರಿಗೆ ಗಾಬರಿ ಆಗದ ಹಾಗೆ ನೋಡಿಕೊಂಡು ಈ ಥರ ಈ ಥರ ಇದೆ ಆಪ್ರೇಷನ್ ಮಾಡೋ ಸಂದರ್ಭ ಇದ್ದರೆ ಅದನ್ನು ಆಪ್ರೇಷನ್ ಮಾಡೋ ಸಂದರ್ಭ ಬಂದಾಗ ಆಪ್ರೇಷನ್ ಮಾಡಿಸ್ಕೊಳ್ಳೇ ಬೇಕಾಗ್ತದೆ ಯಾಕಂದರೆ ಕೆಲವು ಪೇರೆಂಟ್ಸ್ ಎಲ್ಲ ಎಂತ ಮಾಡ್ತಾರೆ ಅಂದರೆ ಬೇಕಾ ಡಾಕ್ಟ್ರೆ ಆಪ್ರೇಷನ್ ಮದ್ದಿನಲ್ಲಿ ಗುಣ ಆಗೋದಿಲ್ಲ ಯಾಕಂದರೆ ಕೆಲವೊಂದು ರೋಗಗಳಿಗೆ ಮದ್ದಿನಲ್ಲಿ ಗುಣ ಆಗೋದಿಲ್ಲ ಅವರಿಗೆ ಆಪ್ರೇಷನ್ ಮುಖಾಂತರನೇ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಸೊ ಆ ರೀತಿಯ ಎಲ್ಲ ಫೆಸಿಲಿಟೀಸು ನಮ್ಮಲ್ಲಿ ಇದೆ ಓಕೆ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಲ್ಲಿ ಹೊಟ್ಟೆ ನೋವು ಮತ್ತು ಇತರ ಸಂಬಂಧಿತ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟರ್ ಎಸ್ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್